ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಈ ಹೆಸರು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಹೆಸರು ಹೇಗೆ ಹಾಸು ಹೊಕ್ಕಾಗಿದೆಯೋ ಅದೇ ರೀತಿ ಇದರ ಎಫೆಕ್ಟ್ ಕೂಡ ನಮ್ಮ ನಿಮ್ಮೆಲ್ಲರ ಜೀವನದ ಮೇಲೆ ನಮಗೆ ಗೊತ್ತಿಲ್ಲದೇನೆ ಸೈಡ್ ಎಫೆಕ್ಟ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಕೈಯಲ್ಲಿ ಒಂದು ಹಾಲಿನ ಪ್ಯಾಕೆಟ್ ಇದೆ ಅಂತ ಅಂದ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನಾನು ಕತ್ರಿ ತೊಗೊಂಡಿದ್ದೀನಿ ಈ ಹಾಲಿನ ಪ್ಯಾಕೆಟನ್ನಲ್ಲಿ ಕಟ್ ಮಾಡ್ತೀನಿ ನೆಕ್ಸ್ಟ್ ಈ ಹಾಲಿನ ಪ್ಯಾಕೆಟ್ ತೊಗೊಂಡು ಪಾತ್ರೆಗೆ ಹಾಕಿ ಆ ಹಾಲನ್ನು ನಾನು ಬಿಸಿ ಮಾಡ್ತೀನಿ ಈ ನೆಕ್ಸ್ಟ್ ನಾನು ಕಟ್ ಮಾಡಿದ್ದೀನಲ್ಲ ಆ ಪೀಸು ಆ ಎಲ್ಲೋಯ್ತು ಆ ಪಾರ್ಟಿಕಲ್ ಎಲ್ಲೋಯ್ತು ಒಂದೋ ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ಇಲ್ಲ ಅಂತಂದರೆ ಎಲ್ಲೋ ಅರ್ಜೆಂಟಲ್ಲಿ ಇದ್ದೀನಿ ಎಲ್ಲೋ ನೆಲದ ಮೇಲೆ ಬಿಸಾಕಿ ಕೊನೆ ಕಸ ತೆಗೆಯುವಾಗ ಅದು ಮಣ್ಣಲ್ಲೋ ನೀರಲ್ಲೋ ಹೋಗ್ಬಿಡುತ್ತೆ ಇದರಿಂದ ಇದೇ ಒಂದು ಸಣ್ಣ ಪೀಸಿಂದ ನಾನು ಬಿಸಾಕಿದಂಥ ಒಂದು ಸಣ್ಣದೇ ಸಣ್ಣ ಪೀಸಿಂದ ನಮ್ಮ ಇಡೀ ಜೀವ ಹಾಗೂ ಜೀವನದ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಏನು ಎಫೆಕ್ಟ್ ಆಗ್ತಾಯಿದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋ ಬಗ್ಗೆ ಇವತ್ ಚರ್ಚೆ ಮಾಡ್ತಾ ಹೋಗೋಣ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಬಗ್ಗೆ ಇವತ್ ನಮ್ ಜೊತೆ ಚರ್ಚೆ ಮಾಡೋಕಿದ್ದಾರೆ ಆರ್ ಪ್ರಕಾಶ್ ಅರಸೋರು ಇವ್ರನ್ನ ನೋಡಿದ ಕೂಡಲೇ ಇವರು ಆರ್ಟಿಸ್ಟ್ ಅಲ್ವಾ ಅಂತ ನಿಮ್ಗೆ ಅಂದ್ಕೊಳ್ಬಹುದು ಇವರು ಆರ್ಟಿಸ್ಟ್ ಕೂಡ ಹೌದು ಜೊತೆಗೆ ವಿಜ್ಞಾನ ಕ್ಷೇತ್ರದ ರಿಸರ್ಚ್ ನಲ್ಲಿ ಸುಮಾರು ಹದಿನೆಂಟು ಪೇಟೆಂಟ್ ಗಳನ್ನ ಪಡೆದಿದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಮೊದಲನೇದಾಗಿ ನನಗಿರುವಂಥ ಕನ್ಫ್ಯೂಷನ್ ಅಂತಂದರೆ ನೀವು ಆ್ಯಕ್ಟಿಂಗ್ ಕೂಡ ಮಾಡ್ತೀರಿ ಈ ಕಡೆ ರಿಸರ್ಚ್ ಟೀಮಲ್ಲೂ ಇದ್ದೀರಿ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಆ್ಯಕ್ಟಿಂಗ್ ಹೇಗೆ ಇಂಟ್ರೆಸ್ಟ್ ಅಂತ ಇಟ್ಸ್ ಎ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ದೆರ್ ಈಸ್ ಆರ್ಟ್ ಇನ್ ಸೈನ್ಸ್ ಆ್ಯಂಡ್ ದೆರ್ ಈಸ್ ಸೈನ್ಸ್ ಇನ್ ಆರ್ಟ್ ಅದೆರಡು ಒಂದನ್ನೊಂದು ಸಪ್ರೇಟ್ ಅಲ್ಲ ಅಂತ ನನಗನ್ಸುತ್ತೆ ನಮ್ಮ ಇವತ್ತಿನ ಸಮಾಜದಲ್ಲಿ ಆರ್ಟ್ ಅಂದರೆ ಅದೇ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟು ಸೈನ್ಸ್ ಇಸ್ ಎ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ ಅನ್ನೋ ಥರ ಇದೆ ಅಷ್ಟೇ ಬಟ್ ಬೇಸಿಕಲಿ ದೇ ಹ್ಯಾವ್ ಗಾಟ್ ಇಂಟರ್ಲಿ ದೇ ಹ್ಯಾವ್ ಇಂಟರ್ಲಿಂಕ್ ಇಟ್ಸ್ ವೆರಿ ಮಚ್ ಸುಮಾರು ಸಲಿ ನಿಮಗೆ ಅನಿಸುತ್ತೆ ಆರ್ಟಲ್ಲಿ ಏನಿದೆಯಪ್ಪ ಸೈನ್ಸು ಆರ್ಟ್ ಇಸ್ ಅ ಸೈನ್ಸ್ ಇಟ್ಸ್ ನಾಟ್ ಇಟ್ಸ್ ನಾ ಇಟ್ಸ್ ನಾಟ್ ಎ ಸಪ್ರೇಟ್ ಎಂಟಿಟಿ ಈಗ ಆರ್ಟ್ ಅನ್ನೋದು ಸಮಾಜದ ಒಂದು ಭಾಗ ಅನ್ನೋದಾದರೆ ಸಮಾಜದ ಒಂದು ಭಾಗ ವಿಜ್ಞಾನ ನಾವೇನೂ ಹೇಳ್ತೀವಿ ಸೈನ್ಸ್ ಅಂತ ಹೇಳ್ತೀವಿ ಹಾಗೆ ಇಟ್ ಇಟ್ ಇಸ್ ಗಾಟ್ ಲಿಂಕ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ನಿಮ್ಮನ್ನು ನೋಡ್ತಾ ಇರುವಂಥ ವೀಕ್ಷಕರಿಗೆ ನೀವು ಆಕ್ಟರ್ ಆಗಿ ಗೊತ್ತು ನೀವು ಪೃಥ್ವಿ ಮೂವಿಯಲ್ಲೂ ಮಾಡಿದಿರಿ ಜೊತೆಗೆ ಅಗ್ನಿಸಾಕ್ಷಿಯಲ್ಲೂ ಸಹ ಆಕ್ಟ್ ಮಾಡಿದಿರಿ ಆಕ್ಟರ್ ಆಗಿ ಗೊತ್ತು ಬಟ್ ಈ ರಿಸರ್ಚ್ ಟೀಮ್ ಅನ್ನೋದು ಯಾವ ರೀತಿ ಇಸ್ ಆಫ್ಕೋರ್ಸ್ ಬೋತ್ ಆರ್ ಪ್ರೊಫೆಷನ್ ಬಟ್ ನಾ ನನ್ನ ಜೀವನದ ಹೆಚ್ಚಿನ ಭಾಗವನ್ನು ನಾನು ಆರ್ಟ್ಗೆ ಕೊಡೋಕ್ಕಾಗಲಿಲ್ಲ ಐ ಎಮ್ ಎ ವೀಕೆಂಡ್ ಆರ್ಟಿಸ್ಟ್ ನನ್ನ ಬಿಡುವ ಸಮಯದಲ್ಲಿ ಒಬ್ಬ ಅಮೆಚ್ಯೂರ್ ಆರ್ಟಿಸ್ಟಾಗಿ ನಾನು ವರ್ಕ್ ಮಾಡಿದೆ ಪ್ರೊಫೆಷನಲ್ ಆಗಿ ಅದನ್ನೇ ನಾನು ತೊಗೊಂಡು ಅದರಲ್ಲೇ ಜೀವನ ಮಾಡ್ತೀನಿ ಅನ್ನೋ ಥರ ನಾನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಹ್ಯಾವ್ ಗಾಟ್ ಎ ಡಿಫ್ರೆಂಟ್ ಇಂಟ್ರೆಸ್ಟ್ ಆಲ್ ಟುಗೆದರ್ ಹಾಗಾಗಿ ನಾನು ಐ ಕುಡ್ ನಾಟ್ ಡೆಡಿಕೇಟ್ ಮಚ್ ಆಫ್ ಮೈ ಟೈಮ್ ಇನ್ ಥಿಯೇಟರ್ ಆರ್ ಟಿ ವಿ ಆರ್ ಸಿನಿಮಾ ಅದರಲ್ಲಿ ಹೆಚ್ಚು ಮಾಡೋಕ್ಕಾಗಲಿಲ್ಲ ಬಟ್ ಅಫ್ಕೋರ್ಸ್ ಇಟ್ ಇಸ್ ವೆರಿ ಮಚ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಟ್ ಹೇಳಲಿಕ್ಕೆ ಭಾಳ ಇದೆ ಅದು ಭಾಳ ಒಳ್ಳೆ ಪವರ್ಫುಲ್ ಟೂಲ್ ಅದು ಹಾಗಾಗಿ ನನಗೆ ಅದ್ರ ಬಗ್ಗೆ ಒಂದು ಫ್ಯಾಸಿನೇಷನ್ ಈಗ ಸೈನ್ಸ್ ಬಗ್ಗೆ ನಿಮ್ಮ ಹಿಸ್ಟ್ರಿ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ನಮ್ಮ ಜನರಿಗೆ ತಿಳಿಸ್ಕೊಡೋದಾದರೆ ಓಕೆ ಬೇಸಿಕಲಿ ನನಗೆ ಸಣ್ಣದಿಂದಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ನನ್ನ ಒಲವು ಸಾಕಷ್ಟು ಅದು ಒಂದು ಸೈಕಲ್ನ ರಿಪೇರಿ ಮಾಡೋದರಿಂದ ಪ್ರಾರಂಭ ಆಗುವಂಥ ಎಳೆ ವಯಸ್ಸಿನ ಹುಡುಗರಿಗೆ ಏನು ಅನಿಸುತ್ತೆ ಒಂದು ಸೈಕಲ್ ನೋಡ್ತಿದ್ದಂಗೆ ಅದರದ್ದು ಅದನ್ನು ಬಿಚ್ಚಬೇಕು ಅನಿಸೋದು ಅಥವಾ ಇನ್ನೊಂದು ಯಾವುದೋ ಟಾಯ್ ನೋಡಿದ್ರೆ ಅದರ ಒಳಗಡೆ ಏನಿದೆ ಅನ್ನೋದು ನೋಡಬೇಕು ಅನ್ನೋದು ಬಹುಶಃ ನನಗೂ ಆ ಥರದ ಕುತೂಹಲಗಳು ಸ್ವಲ್ಪ ಹೆಚ್ಚಾಗೇ ಇತ್ತು ನಮ್ಮ ಕಾಲದಲ್ಲಿ ಇವತ್ತಿನ ಕಾಲದ ಥರ ಭಾಳ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಇರಲಿಲ್ಲ ನಮಗೆಲ್ಲ ನಮ್ಮ ಕೈಗೆ ಸಿಗ್ತಾ ಇದ್ದಿದ್ದೆ ಒಂದು ಸಣ್ಣ ಸಣ್ಣ ಆಟಿಕೆಗಳು ಅದು ವೈಂಡ್ ಮಾಡೋ ಇರೋವಂಥದ್ದು ಅಥವಾ ಎಳ್ಕೊಂಡು ಹೋದರೆ ಒಂದು ಡೈನಮಿಕ್ ಮೋಷನ್ನ ಕೊಡುವಂಥದ್ದು ಈ ಥರದ್ದು ಇರೋದು ಅದ್ರ ಬಗ್ಗೆ ಎಲ್ಲ ನಮ್ಗೆ ಆಸಕ್ತಿ ಬರೋದು ಆಮೇಲೆ ಹಾಗಾಗಿ ನಾವು ಅನೇಕ ಸಲ ನಮ್ಮ ಶಾಲೆಗಳಿಂದ ಸ್ಕೂಲ್ನಿಂದ ಮ್ಯೂಸಿಯಮ್ಗಳಿಗೆ ಕರ್ಕೊಂಡೋಗೋರು

ತದನಂತರ ಐ ಜಾಯಿಂಡ್ ಎಸ್ಕಾಟ್ಸ್ ಐ ಬಿಕಾಸ್ ನನಗೆ ಆಟೋಮೋಟಿವ್ ಇದರಲ್ಲಿ ಭಾಳ ಆಸಕ್ತಿ ನನಗೆ ಹಾಗಾಗಿ ಐ ಜಾಯಿಂಡ್ ಎಸ್ಕಾಟ್ಸ್ ವೇರ್ ವ್ಯೂ ವರ್ ಮ್ಯಾನುಫ್ಯಾಕ್ಚರಿಂಗ್ ಪಿಸ್ಟನ್ ಪಿಸ್ಟನ್ ರಿಂಗ್ಸ್ ಆ್ಯಂಡ್ ಗಜ್ಜನ್ ಪಿನ್ಸ್ ಆಫ್ ಆಲ್ ದಿ ವೆಹಿಕಲ್ ನೀವು ಯಾವ ವೆಹಿಕಲ್ ಹೇಳ್ತೀರೋ ಆ ವೆಹಿಕಲ್ಗೆ ಪಿಸ್ಟನ್ನು ಪಿಸ್ಟನ್ ರಿಂಗು ಗಜ್ಜನ್ ಪಿನ್ನು ನಮ್ಮ ಕಂಪ್ನಿನಲ್ಲಿ ತಯಾರಾಗೋದು ಆ್ಯಂಡ್ ಇಟ್ ಇಸ್ ಫೇಮಸ್ ಫಾರ್ ಟ್ರ್ಯಾಕ್ಟರ್ಸ್ ಆ್ಯಂಡ್ ಯಮಹ ಬೈಕ್ಸ್ ದೋಸ್ ಡೇಸ್ ಯಮಹ ವಾಸ್ ಇಟ್ ವಾಸ್ ಸೋ ಫ್ಯಾಸಿನೇಟಿಂಗ್ ಫಾರ್ ಎನಿ ಎನಿ ಯೂತ್ ಒಬ್ಬ ಯುವಕನಿಗೆ ಅದನ್ನು ಓಡಿಸ್ಬೇಕು ಅನ್ಸೋದು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿಂದ ಈಗ ನೀವು ಬಂದು ನಿಂತಿರೋದು ಪ್ಲಾಸ್ಟಿಂಗ್ ಬಗ್ಗೆ ಜನರಿಗೆ ಆ್ಯಕ್ಚುಲಿ ಮೈಕ್ರೋ ಪ್ಲಾಸ್ಟಿಂಗ್ ಅನ್ನೋದು ನಾನು ಆಗಲೇ ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟು ಸಣ್ಣ ಪೀಸ್ ಅದು ಏನಾಗ್ಬಿಡುತ್ತೆ ಎಲ್ಲೋ ಗಡ್ ಬಿಡಿಲ್ಲೆಲ್ಲೋ ಒಂದೊಂದ್ಸಲ ಕೆಲವೊಂದ್ಸಲ ಕೆಳಗಡೆ ಬಿದ್ದು ಹೋಗೋದು ಇದೆ ಎಷ್ಟೋ ಸಲ ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಇಲ್ಲ ಮನೆ ಒಳಗೆ ಬಿದ್ದುಕೊಂಡಿರುವಂತ ಸಾಧ್ಯತೆಗಳು ಇರುತ್ತೆ ಇಷ್ಟು ಸಣ್ಣ ಪ್ಲಾಸ್ಟಿಕ್ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಎಷ್ಟು ಹಾನಿಕಾರಕ ಆಗ್ಬೋದು ಸರ್ ಹಾ ನೋಡಿ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ ಅಂದರೆ ಹನಿ ಹನಿ ಸೇರಿನೇ ಸಮುದ್ರ ಆಗೋದು ಅನ್ನೋದು ಹೇಳ್ತಾರಲ್ಲ ಇಲ್ಲಿ ನಾನು ಭಾಳ ಕನ್ವಿನ್ಸಿಂಗಾಗಿ ಅದು ಜನಕ್ಕೆ ಅರ್ಥ ಆಗೋಂಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಇಟ್ ಈಸ್ ಸೋ ಟೈನಿ ನಾನು ಬಿಡ್ಬೋದು ಅದು ಕೆಳಗಡೆ ಬಿದ್ದಾಗ ಅದ್ರ ಬಗ್ಗೆ ನಾನೇನು ಗಮನ ಕೊಡೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಯೋ ಇಸ್ ಸೋ ಏ ಹೋಗ್ಲಿ ಬೇಡಪ್ಪ ಅಂತ ಬಿಡ್ಬೋದು ಆದರೆ ಈ ಒಂದು ಹಾಲಿನ ಪಾ ಪ್ಯಾಕೆಟ್ಗಳು ನಮ್ಮ ಮನೆಗಳಿಗೆ ಬರ್ತಾ ಬರ್ತಾಯಿದೆ ಪ್ರತಿದಿನ ಇದರ ಕ್ವಾಂಟಿಟಿ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ ಪ್ರತಿದಿನ ಇದು ಮನೆಗಳು ಸೇರ್ತಾ ಇರೋದು ಬೆಂಗಳೂರಂಥ ಒಂದು ನಗರದಲ್ಲಿ ಸುಮಾರು ಐವತ್ತೈದು ಲಕ್ಷದಿಂದ ಅರವತ್ತೈದು ಲಕ್ಷ ಇಂಥ ಪ್ಯಾಕೆಟ್ಗಳು ಸೇರ್ತಾ ಇದೆ ಮತ್ತು ಇದ್ರ ಜೊತೆಗೆ ಎಣ್ಣೆ ಪ್ಯಾಕೆಟು ಇದು ನೀವು ನೋಡಿರ್ತೀರಿ ಇದು ಯಾವುದೋ ಈ ಎಣ್ಣೆ ಪ್ಯಾಕೆಟ್ಗಳು ಈ ಥರದ್ದು ಪೋಚ್ಗಳು ಬರ್ತಲ್ ಈ ಥರದ್ದು ಅಥವಾ ಮೊಸರಿನ ಪ್ಯಾಕೆಟು ಗೀ ಪ್ಯಾಕೆಟ್ಸು ಮತ್ತು ಈ ನಡುವೆ ದೇ ದೇವರಿಗೆ ಅಂತಲೇ ಸಪ್ರೇಟ್ ಎಣ್ಣೆ ತರುವಂಥ ಪ್ಯಾಕೆಟ್ಗಳು ನೋಡಿರ್ತೀರಿ ಸೊ ಅಂಥ ಪ್ಯಾಕೆಟ್ಗಳು ಇದೆಲ್ಲ ಸೇರಿದ್ರೆ ಒಂದು ಎಂಬತ್ತು ಎಂಬತ್ತೈದು ಲಕ್ಷದ ಗಡಿನ ಮುಟ್ಟತ್ತೆ ಅದು ಪ್ರತಿದಿನ ಪರ್ ಡೇ ಎಂಬತ್ತು ಲಕ್ಷ ಟಚ್ ಆಗ್ಬೋದು ಅನ್ಸುತ್ತೆ ನನಗೆ ಬ್ಯಾಂಗ್ಳೂರು ಇವತ್ತಿನ ಬ್ಯಾಂಗ್ಳೂರು ಇಟ್ಸ್ ಬೃಹತ್ ಬೆಂಗ್ಳೂರಲ್ಲ ಅಷ್ಟೊಂದು ಸಾಧ್ಯತೆಗಳು ಇವತ್ತು ನಮಗೆ ಕಾಣುತ್ತೆ ಅಂದರೆ ಇಟ್ ಇಸ್ ಟೈನಿ ಅದನ್ನ ಇಷ್ಟು ಅರವತ್ತೈದು ಲಕ್ಷದಿಂದ ಎಂಬತ್ತು ಲಕ್ಷ ತನಕ ನಾವು ಅಂದರೆ ಇಟ್ ಇಸ್ ನಾಟ್ ಎ ಆರ್ಡಿನರಿ ತಿಂಗ್ ಮತ್ತೆ ಅದು ಇಡೀ ವರ್ಷ ನಾನು ನೋಡಿದ್ರೆ ಒಂದು ವರ್ಷದಲ್ಲಿ ಎರಡೂವರೆ ಸಾವಿರ ಟನ್ನಿಂದ ಮೂರು ಸಾವಿರ ಟನ್ ಅದು ಅಕ್ಯುಲೇಟ್ ಆಗೋದು ಇಟ್ಸ್ ಎ ಟೈನಿ ಮೌಂಟೆನ್ ಇದು ಸಣ್ಣ ಕಣಗಳ ಪರ್ವತ ಅಂತ ಹೇಳ್ಬೋದು ನಿಮಗೆ ಇದು ನಾನು ಹೇಳ್ತಾ ಇರೋದು ಕೇವಲ ಬೆಂಗಳೂರು ಅಷ್ಟೇ ನಾನು ಹೇಳ್ತಾ ಇರೋದು ಇಂಥ ಬೆಂಗಳೂರುಗಳು ಇಡೀ ದೇಶದಲ್ಲಿ ಅನೇಕ ದೊಡ್ಡ ದೊ ದೊಡ್ಡ ನಗರಗಳು ನಮ್ಮ ದೇಶದಲ್ಲಿದೆ ಎಲ್ಲದನ್ನೂ ಸೇರಿದರೆ ಒಂದು ಇಪ್ಪತ್ತು ಸಾವಿರ ಟನ್ನಷ್ಟು ವರ್ಷ ಇದು ಬೀಳ್ತಾ ಇರಬಹುದು ಅಂತ ನನ್ನ ಅಂದಾಜು ಯಾಕಂದರೆ ಬೆಂಗಳೂರಿಗೆ ನಾನು ತಗೊಂಡಿರೋ ಸ್ಕೇಲ್ನ ಹಾಗೆಯೇ ಇಫ್ ಐ ಎಕ್ಸ್ಟೆಂಡ್ ಇಟ್ ಫರ್ದರ್ ಅದನ್ನು ನೋಡಿದಾಗ ನನಗನ್ಸೋದು ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಟನ್ಗಳಷ್ಟು ಇಡೀ ದೇಶದಲ್ಲಿ ಅಕ್ಯುಲೇಟ್ ಆಗ್ತಾಯಿದೆ ಇದು ನನ್ನ ನನ್ನ ಕಣ್ಣಿಗೆ ಬೀಳೋದು ಇಷ್ಟೇ ಒಂದು ಐ ಇದು ಇಷ್ಟನೇ ನನ್ನ ಕಣ್ಣಿಗೆ ಬೀಳ್ತಾ ಇರೋದು ಇಷ್ಟೇ ಆದರೆ ಈ ಪರ್ವತ ನನಗೆ ಕಾಣ್ತಾ ಇಲ್ಲ ಆದರೆ ಪರ್ವತ ಆಗ್ತಾ ಇದೆ ಅದು ಇದು ಎಲ್ಲಿಗೆ ಹೋಗತ್ತಪ್ಪ ಅಂದರೆ ಇಟ್ ನೆವರ್ ಗೋ ಟು ರೀಸೈಕ್ಲಿಂಗ್ ಈ ಹಾಲಿನ ಪ್ಯಾಕೆಟ್ಗಳಿದೆಯಲ್ಲ ಹಾಲಿನ ಪ್ಯಾಕೆಟ್ಗಳು ಹೆಂಗೋ ಸಮೋ ಇಟ್ ರೀಚಸ್ ರೀಸೈಕ್ಲಿಂಗ್ ಇದು ಸಂಪೂರ್ಣವಾಗಿ ಇದು ರೀಸೈಕಲ್ ಆಗಿಬಿಡತ್ತೆ ರೀಸೈಕಲ್ ಆಗುತ್ತೆ ಆದರೆ ಈ ಟೈನಿ ಪೀಸ್ ಇಲ್ಲಿ ಕಾರ್ನರಿಂಗ್ ಕಟ್ ಮಾಡಿ ಬಿಸಾಕ್ಬಿಡ್ತೀವಲ್ಲ ಈ ಕಟ್ ಮಾಡಿ ಬಿಸಾಕಿದ್ದು ಇದು ಯಾರ ಗಮನಕ್ಕೂ ಬರೋಲ್ಲ ಫೋಟೋ ಅದು ಗಾನ್ ಫಾರ್ ಎವರ್ ಅದು ಇನ್ಯಾವತ್ತೂ ಅದು ಎಲ್ಲಿ ರೀಸೈಕಲ್ಗೂ ಬರೋಲ್ಲ ಯಾರೂ ಅದನ್ನು ಮುಟ್ಟು ನೋಡೋದಿಲ್ಲ ಆದರೆ ಅದು ನನ್ನನ್ನು ಮುಟ್ಟು ನೋಡುತ್ತೆ ನಾನು ನನ್ನ ಅದು ನನ್ನನ್ನು ಮುಟ್ಟು ನೋಡ್ಕೊಳ್ಳೋಂಗೂ ಮಾಡುತ್ತೆ ಅದು ಯಾವ ರೀತಿ ಸರ್ ಅಪಾಯ ಇದೆ ಅದರಲ್ಲಿ ಹೇಗೆ ಅಂತ ಹೇಳ್ತೀನಿ ಅಂದರೆ ಇಂಥ ಟೈನಿ ಪೀಸ್ ನಾನು ಹೇಳಿದಾಗೆ ಲಕ್ಷಾಂತರ ಟೈನಿ ಪೀಸ್ಗಳು ಸೇರಿ 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 ಇದು ಐದರ್ ಇಟ್ ವಿಲ್ ಗೋ ಫಾರ್ ಲ್ಯಾಂಡ್ ಫಿಲ್ ಅಥವಾ ಇಟ್ ವಿಲ್ ಗೋ ಟು ಸಮ್ ವಾಟರ್ ಬಾಡೀಸ್ ಯಾವುದೋ ಒಂದು ನೀರಿನ ಇದರಲ್ಲಿ ಸೇರಿಕೊಳ್ಬೋದು ಅಥವಾ ಒಂದು ನೀರಿನ ಕೊಳದಲ್ಲಿ ಸೇರಿಕೊಳ್ಬೋದು ಅಥವಾ ಘಟರ್ನಲ್ಲಿ ಸೇರ್ಕೊಳ್ಬೋದು ಫೈನಲಿ ಇಟ್ ರೀಚಸ್ ಇದು ವಾಟರ್ ಬಾಡೀಸು ಅಥವಾ ನಮ್ಮ ಕಣ್ಣು ತಪ್ಪಿ ಇದು ಮಣ್ಣನ್ನು ಸೇರ್ಕೊಳ್ತಾ ಹೋಗ್ಬೋದು ಎರಡೂ ಅಪಾಯಕಾರಿ ಎರಡರಲ್ಲೂ ಡೇಂಜರ್ ಇದೆ ಇದು ಮಣ್ಣಿಗೆ ಸೇರಿದ್ರೆ ಇದು ಕೊಳತು ಸರ್ವನಾಶ ಆಗೋದಕ್ಕೆ ಡಿಸ್ಇಂಟಿಗ್ರೇಟ್ ಆಗೋದಕ್ಕೆ ಇಟ್ ಟೇಕ್ಸ್ ಸೆವೆನ್ ಹಂಡ್ರೆಡ್ ಟು ಒನ್ ತೌಸಂಡ್ ಇಯರ್ಸ್ ಏಳ್ನೂರು ವರ್ಷದಿಂದ ಒಂದು ಸಾವಿರ ವರ್ಷದ ತನಕ ಇದು ನಿಧಾನಕ್ಕೆ ಡಿಸಿಂಟಿಗ್ರೇಟ್ ಆಗ್ತಾ ಹೋಗುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ ಅನ್ನೋದಿದೆಯಲ್ಲ ಇದು ಮೈಕ್ರೋಪ್ಲಾಸ್ಟಿಕ್ನ ಪಾರ್ಟಿಕಲ್ಸ್ಗಳಾಗತ್ತೆ ಇಟ್ ಇಟ್ ಡಿಸಿಂಟಿಗ್ರೇಟಿನ್ ಟು ಪಾರ್ಟಿಕಲ್ಸ್ ಸಣ್ಣ 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 ಪಾರ್ಟಿಕಲ್ಸ್ ಆಗುತ್ತೆ ಅದು ನಿಧಾನಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏಳ್ನೂರು ವರ್ಷದಲ್ಲಿ ಹಂಗಾಗುವಂಥ ಪ್ರೊಸೆಸ್ನಲ್ಲಿ ಇದು ಇವತ್ತಿನ ನಾನು ಹೇಳ್ತಾ ಇದ್ದೆ ಹೋದ ವರ್ಷವೂ ಆಗಿತ್ತು ಅದರಿಂದಿನ ವರ್ಷವೂ ಆಗಿತ್ತು ಅದರಿಂದಿನ ವರ್ಷವೂ ಬಿದ್ದಿದೆಯಲ್ಲ ಅದು ನನ್ನ ದೇಹಕ್ಕೆ ಸೇರ್ತಾಯಿದೆ ಈಗಾಗಲೇ ನೀವು ಆಲೂಗಡ್ಡೆ ತಿಂತಾಯಿದ್ರೆ ಆಲೂಗೆಡ್ಡೆಲಿ ಇರುತ್ತೆ ಕ್ಯಾರೆಟ್ ತಿಂತಾ ಇದ್ರೆ ಕ್ಯಾರೆಟ್ ನಲ್ಲಿ ಇರುತ್ತೆ ಅದ್ ಯಾವ ರೀತಿ ಭೂಮಿ ಸೇರಿ ಹೌದು ಭೂಮಿ ಒಳಗಡೆ ಭೂಮಿ ಒಳಗಡೆ ಏನೆಲ್ಲ ಇದೆ ಅದನ್ನ ಬೇರ್ಗಳು ತಾನೇ ತಗೋಬೇಕು ಇದು ಡಿಸಿಂಟ್ರೇ ಡಿಸಿಂಟಿಗ್ರೇಟ್ ಆಗಿರೋದು ಇದು ಕೊಳೆ ಅಂದರೆ ಇದು ನಾಶ ಆಗ್ತಾ ನಿಧಾನಕ್ಕೆ ನಾಶ ಆಗ್ತಾ ಇದರ ಕಣಗಳು ಪಾರ್ಟಿಕಲ್ಸ್ ಇರುತ್ತಲ್ಲ ಪ್ಲಾಸ್ಟಿಕ್ನ ಕಣಗಳಿರುತ್ತಲ್ಲ ಅದು ಬೇರಿನ ಮುಖಾಂತರ ಆಲೂಗಡ್ಡೆ ಒಳಗಡೆ ಹೋಗುತ್ತೆ ಕ್ಯಾರೆಟ್ ಒಳಗಡೆ ಹೋಗುತ್ತೆ ಬೀಟ್ರೂಟ್ ಒಳಗಡೆ ಹೋಗುತ್ತೆ ಅಷ್ಟೇ ಅಲ್ಲ ಸೊಪ್ಪುಗಳಲ್ಲಿ ಸೊಪ್ಪುಗಳಿಗೆ ಭಾಳ ಬೇಗ ಹೋಗುತ್ತೆ ಭಾಳ ಬೇಗ ಸೊಪ್ಪು ಯಾಕಂದರೆ ಸೊಪ್ಪು ಅದರ ರೂಟ್ಸ್ ಭಾಳ ಫೈಬರಸ್ ಅದು ಸಣ್ಣ ಇದು ಇಂಥದ್ದ್ರ ಮೇಲೆ ಇಂಥ ಕಣಗಳನ್ನ ಬೇಗ ತೊಗೊಳುತ್ತೆ ಹೆಚ್ಚಿನ ಸೊಪ್ಪುಗಳಲ್ಲಿ ಹೆವಿ ಮೆಟಲ್ಸು ಮತ್ತು ಈ ಥರ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ನ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ ನಾಟ್ ಓನ್ಲಿ ನಮ್ಮ ಹಸುಗಳು ತಿನ್ನುತ್ತಲ್ಲ ಫಾಡರ್ ಈ ಹುಲ್ಲು ತಿನ್ನುವಂಥ ಇದೆಯಲ್ಲ ಅದನ್ನು ಫಾರ್ಡರ್ ಅಂತ ಏನು ಸಪ್ರೇಟಾಗಿ ಬೆಳೀತಾರೆ ಅದರಲ್ಲೂ ಕಂಡಪಟೆ ಇದೆ ಆ ಫಾಡರ್ಗಳನ್ನ ನಾರ್ಮಲಿ ಬೆಳೆಯೋದು ಈ ಕಣಿವೆಗಳ ಪಕ್ಕದಲ್ಲಿ ಆ ಎಲ್ಲ ಕಣಿವೆಗಳಲ್ಲೂ ಇವತ್ತು ಬೆಂಗಳೂರಿನಿಂದ ಹೋಗೋ ಎಲ್ಲ ಕಣಿವೆಗಳಲ್ಲೂ ಪ್ಲಾಸ್ಟಿಕ್ದು ಪಾರ್ಟಿಕಲ್ಸ್ ಇದೆ ಹಾಗಿದ್ರೆ ನಾವೀಗೇನು ದಿನ ಹೆಲ್ದಿ ತಿಂತಿದ್ದೀವಿ ನಾವು ಡಯಟ್ ಮಾಡ್ತಾ ಇದ್ದೀವಿ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂತಾ ಇದ್ದೀವಿ ನಾವು ಇಂಡೈರೆಕ್ಟ್ ಆಗಿ ಎಲ್ಲ ಸ್ಲೋ ಪಾಯಿಸನ್ ಕಡೆ ಹೋಗ್ತಾ ಇದ್ದೀವಿ ಅಂತ ಖಂಡಿತ ಖಂಡಿತ ವೆರಿ ಕರೆಕ್ಟ್ಲಿ ಸೈಡ್ ನಮ್ಗೆ ಅದು ಕಾಣ್ತಾ ಇಲ್ಲ ಅಷ್ಟೇ ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ ಆದರೆ ಹಸುಗಳು ಏನು ಹುಲ್ಲನ್ನು ತಿನ್ನುತ್ತೆ ಅದರ ಹಾಲಲ್ಲಿ ನಾನು ತಗೊಳ್ತಾ ಇದ್ದೀನಿ ಮುಂಚೆ ಎಲ್ಲ ಹೇಳ್ತಾ ಇದ್ರು ಸೀ ಫುಡ್ನಲ್ಲಿ ಮಾತ್ರ ಪ್ಲಾ ಇದು ಪ್ಲಾಸ್ಟಿಕ್ದು ಪಾರ್ಟಿಕಲ್ಸ್ ಇರುತ್ತೆ ಅಂತ ಸೀ ಫುಡ್ಡಲ್ಲಿ ಯಾಕಂದರೆ ಇಟ್ ಫೈನಲಿ ಇಟ್ ರೀಚಸ್ ಸಮುದ್ರ ಅಲ್ಲ ಅಂತಿಮವಾಗಿ ಸಮುದ್ರ ಸೇರೋದ್ರಿಂದ ಸಮುದ್ರದೊಳಗಡೆ ಇರೋ ಪ್ರಾಣಿಗಳನ್ನ ನಾನು ತಿಂದರೆ ನನಗೆ ಬರುತ್ತೆ ಅಂತ ಬರುತ್ತೆ ಅದರಿಂದ ಬರುತ್ತೆ ನಾಟ್ ಓನ್ಲಿ ಅಷ್ಟೇ ಅಲ್ಲ ಹಾಲಿಂದಲೇ ಬಂದ್ಬಿಡ್ತಲ್ಲ ನನಗೆ ಡೇ ಇನ್ ಆ್ಯಂಡ್ ಡೇ ಔಟ್ ವಿ ಆರ್ ಕನ್ಸ್ಯೂಮಿಂಗ್ ಮಿಲ್ಕ್ ಒಬ್ಬ ಮಗು ಕೊಡ್ತೀವಿ ನಾವು ಒಂದು ಸಣ್ಣ ಮಗು ಕೊಡ್ತೀವಿ ಬಾಣಂತೀರೆ ಕೊಡ್ತೀವಿ ಅವರು ಕುಡಿಯೋ ಹಾ ಹಾಲಲ್ಲಿ ಆಕೆ ಕುಡಿದಿರ್ತಾಳೆ ಮತ್ತೆ ಮಗುಗೆ ಫೀಡ್ ಮಾಡೋ ಹಾಲಲ್ಲಿ ಎದೆ ಹಾಲಲ್ಲೂ ಬರುವಂತ ಬರ್ತಾ ಇದೆ ಬರ್ತಾ ಇದೆ ಈಗಾಗಲೇ ಮೋರ್ ದನ್ ಟೆನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಪ್ರಪಂಚದ ಹತ್ತು ಪರ್ಸೆಂಟ್ ಜನಗಳ ರಕ್ತನಾಳಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಆರ್ ಅಬ್ಸರ್ವ್ಡ್ ಅದು ನನ್ನ ರಕ್ತದ ನಾಳದಲ್ಲೂ ಇರ್ಬೋದು ಆಯಿತು ಇದು ರಕ್ತನಾಳದಲ್ಲಿ ಇದ್ಕೊಂಡು ಹೋಗಿಬಿಡ್ಲಿಕ್ಕೆ ಪರವಾಗಿಲ್ಲ ಅಂತ ಬಿಡೋಕ್ಕಾಗಲ್ಲ ಇದರ ಎಫೆಕ್ಟ್ ಎಲ್ಲಿದೆ ಅಂತಂದರೆ ನನ್ನ ಹಾರ್ಟ್ಗೆ ತೊಂದರೆ ಬರುತ್ತೆ ನನ್ನ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ ನನ್ನ ಬ್ರೈನ್ಗೆ ತೊಂದರೆ ಮಾಡುತ್ತೆ ಬ್ರೈನ್ಗೆ ಹಾರ್ಟ್ಗೆ ಕಿಡ್ನೀಸ್ಗೆ ಮತ್ತು ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ಅದ್ರ ಮೇಲೆ ಅದರ ಎಫೆಕ್ಟ್ ಇದೆ ಮತ್ತು ಇದರಲ್ಲಿ ಇದು ಇಟ್ ಇಸ್ ಇಟ್ ಈಸ್ ಎಮಿಟಿಂಗ್ ಟಾಕ್ಸಿಕ್ ಥಿಂಗ್ಸ್ ಆ ಟಾಕ್ಸಿಕ್ ಥಿಂಗ್ಸ್ ಏನಾಗುತ್ತೆ ನನ್ನ ಕೂದಲುಗಳೆಲ್ಲ ಉದುರೋಗುತ್ತೆ ನನಗೆ ತಲೆ ಕೂದಲುಗಳು ಬೇಗ ಉದುರೋಗುತ್ತೆ ನನ್ನ ಚರ್ಮ ಹಾಳಾಗೋಗುತ್ತೆ ಇದೆಲ್ಲನೂ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೆ ಅದು ಅದ್ರ ಬಗ್ಗೆ ನಾವು ಗಮನ ಪ್ರೂವ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅನೇಕ ಅನೇಕರು ಇದ್ರ ಬಗ್ಗೆ ಗಮನ ಹರಿಸಿ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಗಮನ ಆ ಕಡೆ ಹೋಗ್ತಾ ಇಲ್ಲ ಯಾಕಂದ್ರೆ ಇದು ಈಸಿ ಇದು ಇದಕ್ಕಿಂತ ಬೇರೆ ಥರ ನಾನು ಟ್ಯಾಕ್ ಮಾಡಕ್ಕೆ ಸಲೀಸಲ್ಲ ಅದು ದಿಸ್ ಇಸ್ ಈಸಿ ದಿಸ್ ಇಸ್ ಕಾಲ್ಡ್ ಪಿಲೋ ಸ್ಯಾಶೆಟ್ ಅಂತ ಇದು ಪಿಲೋ ಇಡೀ ಇಡೀ ಜಗತ್ತಿನಲ್ಲಿ ಇಂಥ ಪ್ಯಾಕೆಟ್ಗಳನ್ನ ಯಾವುದು ಲಿಕ್ವಿಡ್ನ ಪ್ಯಾಕ್ ಮಾಡೋವಂಥ ಇದನ್ನು ನಾರ್ಮಲಿ ಇಟ್ ಇಸ್ ಕಾಲ್ಡ್ ಪಿಲ್ಲೋ ಸ್ಯಾಚೆಟ್ ಅಂತ ಈ ಪಿಲೋ ಸ್ಯಾಶೆಟ್ ಈಸ್ ವೈಡ್ಲಿ ಪಾಪ್ಯುಲರ್ ಮತ್ತು ಥರ್ಡ್ ವರ್ಲ್ಡ್ ಕಂಟ್ರಿನಲ್ಲಂತೂ ಇದನ್ನೇ ಬಳಸೋದು ಅಡ್ವಾನ್ಸ್ ಕಂಟ್ರಿಗಳಲ್ಲಿ ಟೆಟ್ರಾ ಪ್ಯಾಕ್ ಅಂತ ಯೂಸ್ ಮಾಡ್ತಾರೆ ಅದು ಬೆಟರಾ ಅಯ್ಯೋ ಅದು ಇದಕ್ಕಿಂತ ರಾಮಾಯಣ ಇದಕ್ಕಿಂತ ಡೇಂಜರಸ್ ಯಾಕೆ ಅಂತ ಹೇಳ್ತೀನಿ

ಅಕ್ಕ ಇಲ್ಲದೇ ಇದ್ದರೆ ಪೇಪರ್ ಜೊತೆಯಲ್ಲಿ ದಟ್ ಕಂಟೆಂಟ್ ವಿಲ್ ಗೆಟ್ ರಿಯಾಕ್ಟೆಡ್ ಅಲ್ಲ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ದೇ ದೆ ಕೀಪ್ ಎ ಬ್ಯಾರಿಯರ್ ಅಂದರೆ ಒಂದು ತಡೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಪ್ಯಾಕ್ ಒಳಗಡೆ ತಡೆ ಕ್ರಿಯೇಟ್ ಮಾಡಿದ್ದಾರೆ ದಟ್ ಈಸ್ ಮೇಡ್ ಔಟ್ ಆತ್ ಪಾಲಿಥೀನ್ ಪಾಲಿಮರ್ ಮೆಟೀರಿಯಲ್ ಅದು ಪಾಲಿಮರ್ ಮೆಟೀರಿಯಲ್ ಅಗೇನ್ ಇದನ್ನಾದ್ರೂ ನಾನು ಎಲ್ಲೋ ಹೋಗ್ಬಿಟ್ಟು ಅದನ್ನು ತಗೊಳ್ಬೋದು ಅಟ್ಲೀಸ್ಟ್ ನಾನು ಇಟ್ಕೊಂಡು ನೋಡ್ಬೋದು ಇದು ಅಂತ ಅದನ್ನು ನೀವು ರೀಸೈಕಲ್ ಮಾಡೋದು ವೆರಿ 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 ಡಿಫಿಕಲ್ಟ್ ಅದನ್ನ ರೀಸೈಕಲ್ ಮಾಡಕ್ಕೆ ಆಗ್ತಾ ಐ ಐ ರಿಯಲಿ ಡೋಂಟ್ ನೋ ವೈ ಪೀಪಲ್ ಅಪ್ರಿಶಿಯೇಟ್ ದಟ್ ಟೆಟ್ರಾ ಪ್ಯಾಕ್ ಆಕ್ಚುಲಿ ನಾನು ಈಗ ಅದನ್ನೇ ಕೇಳಬೇಕಂತ ಇಷ್ಟೆಲ್ಲ ನಮ್ಗೆ ಸಮಸ್ಯೆಗಳಾಗ್ತಾ ಉಂಟು ಮುಂದಿನ ಫ್ಯೂಚರ್ಗಂತೂ ಇದು ಮತ್ತೆ ನೆಕ್ಸ್ಟ್ ಲೆವೆಲ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಆಗದೆ ಇರುವಂತ ಪ್ರಾಬ್ಲಮ್ ಆಗ್ಬಿಡ್ಬಹುದು ಯಾಕಂದ್ರೆ ನಾವು ಎಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇದಕ್ಕೆಲ್ಲ ಇಷ್ಟೆಲ್ಲ ಗೊತ್ತಿದ್ರು ಸಹ ಇದನ್ನ ಯಾಕೆ ಸರ್ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದಕ್ಕೆ ಸರ್ಕಾರಗಳು ಜವಾಬ್ದಾರಿ ತಗೋಬೇಕಾಗತ್ತೆ ಸರ್ಕಾರ ಈ ಥರದ್ದು ಮಾಡಬಾರ್ದು ಅನ್ನೋ ಜವಾಬ್ದಾರಿ ತಗೋಬೇಕಾಗತ್ತೆ ಆದರೆ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಇಂಥ ಪ್ಯಾಕ್ ಮಾಡ್ತಾರಲ್ಲ ಅವರು ಇದರಿಂದ ಈಗ ಹಾಲನ್ನ ನಾವು ಹೇಗೆ ಹಾಲನ್ನು ತಗೊಳ್ಬೇಕು ಅಂತ ಇದ್ರ ಮೇಲೆ ಎಲ್ಲಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಎಲ್ಲೂ ಇನ್ಸ್ಟ್ರಕ್ಷನ್ ಇಲ್ಲ ಇದನ್ನು ಹೆಂಗೆ ನಾವು ಈಚೆ ತೊಗೊಳ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಇಲ್ಲ ನಾರ್ಮಲಿ ದಿಸ್ ಇಸ್ ಮೋಸ್ಟ್ ಕಾಮನ್ ಮೆಥಡ್ ಈಗ ತೊಗೋತಾರೆ ಕಟ್ ಮಾಡ್ತಾರೆ ಪೋರ್ ಮಾಡ್ಕೊತಾರೆ ಅವ್ರದ್ದು ಮುಗೀತದು ಎಪಿಸೋಡ್ ಈಸ್ ಓವರ್ ಮುಗೀತು ನಮ್ದೇನು ಇದಕ್ಕೂ ನನಗೂ ಇನ್ನೇನು ಸಂಬಂಧ ಇಲ್ಲ ಅನ್ನೋಂಗಿರ್ತಾರೆ ಆದರೆ ಕೆಲವರು ಇದನ್ನು ಹಲ್ಲಲ್ಲಿ ಕಚ್ಚಿ ತೆಗಿತಾರೆ ಉಗುರಲ್ಲಿ ತೆಗೋತಾರೆ ಹೇರ್ ಪಿನ್ನಲ್ಲಿ ಚುಚ್ತಾರೆ ಸೇಫ್ಟಿ ಪಿನ್ನಲ್ಲಿ ಮಾಡ್ತಾರೆ ಚಾಪುಲ್ ಕತ್ತರಿಸ್ತಾರೆ ದೇ ಹ್ಯಾವ್ ಮೆನಿ ಮೆನಿ ಮೆಥಡ್ಸ್ ಇನ್ ಇನ್ನು ಕೆಲವರು ಪಾಪ ಇದನ್ನು ಸಂಪೂರ್ಣ ಕಟ್ ಮಾಡಬಾರ್ದು ಈ ಥರ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಬಿಡಿ ಅಂತ ಸೊ ಇದರಲ್ಲಿ ಏನಾಗುತ್ತೆ ಈ ಥರ ಮಾಡೋವಂಥ ಸಮಯದಲ್ಲಿ ದಿಸ್ ವಿಲ್ ಬಿ ಅನ್ ಇಂಟ್ರೆನ್ಸ್ ಫಾರ್ ದಿ ಫ್ಲೋ ಆಫ್ ಮಿಲ್ಕ್ ನಾನು ಹಿಂಗೆ ಪಾ ಪಾತ್ರೆಗೆ ಹಿಂಗೆ ಹಾಕ್ತಾಯಿದ್ರೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲುತ್ತೆ ಸೊ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಸೀಸರ್ ಇದು ಭಾಳ ಅಚ್ಚುಮೆಚ್ಚಿನ ಕೆಲಸ ಇದು ಎಲ್ಲರಿಗೂ ಸೀಸರ್ ಕೊಟ್ಬಿಟ್ರೆ ಕಾರ್ನರ್ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಮುಗೀತು ಅವ್ರದ್ದು ಕೆಲಸ ಇದು ಮೋಸ್ಟ್ ಡೇಂಜರಸ್ ಈ ಇದೂ ಮೋಸ್ಟ್ ಡೇಂಜರಸ್ ಅಂದರೆ ನಾನು ಕತ್ರಿ ನನ್ನ ವೈರಿ ಅಲ್ಲ ಈ ಪ್ಯಾಕೆಟ್ ನನ್ನ ವೈರಿ ಅಲ್ಲ ಆದರೆ ಇದು ರೀಸೈಕಲ್ ಆಗದೇ ಇರೋದು ಅದು ನನ್ನ ವೈರಿ ನನ್ನ ನನ್ನ ಸಮಾಜದ ವೈರಿ ಯಾರು ಅಂದರೆ ಇದು ರೀಸೈಕಲ್ ಆಗ್ತಾ ಇಲ್ಲ ಸರಿಯಾದ ಪ್ರೋಸೆಸ್ ಪ್ರೋಸೆಸ್ನ ನಾನು ಮ್ಯಾನೇಜ್ಮೆಂಟ್ನ ನಾನು ಮಾಡ್ತಾ ಇಲ್ಲ ಅದು ನನ್ನ ವೈರಿ ಹಾಗಾಗಿ ನಾನು ಎಷ್ಟೋ ಸಲ ಸುಮಾರು ಜನ ಹೇಳ್ತಾರೆ ಪ್ಲಾಸ್ಟಿಕ್ ಶುಡ್ ಬಿ ಬ್ಯಾಂಡ್ ಒಂದು ಆಲ್ ಓವರ್ ಇಂಡಿಯಾ ಇದೆ ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು ಅಪ್ಪ ಪ್ಲಾಸ್ಟಿಕ್ ಇಲ್ದ ಬದುಕೋದಾದರೂ ಹೇಗೆ ನಾನು ನನ್ನ ಜಿಪ್ಪು ನನ್ನ ಬಟನ್ನು ಪ್ರತಿಯೊಂದು ಪ್ರತಿ ಒಂದು ಬಟನ್ ಇದೆ ಪ್ರತಿಯೊಂದಲ್ಲೂ ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಇಲ್ದ ಜೀವನ ಇಲ್ಲ ಇವತ್ತು ಪ್ಲಾಸ್ಟಿಕ್ ಈಸ್ ಸಪೋಸ್ ಟು ಬಿ ಮೋಸ್ಟ್ ಫ್ರೆಂಡ್ಲಿ ಫಾರ್ ಮ್ಯಾನ್ ಕೈಂಡ್ ಇಟ್ ಇಸ್ ಮೋಸ್ಟ್ ಫ್ರೆಂಡ್ಲಿ ಫಾರ್ ಮ್ಯಾನ್ ಕೈಂಡ್ ಪ್ಲಾಸ್ಟಿಕ್ ಇಲ್ಲ ಬದುಕೋದು ಹೇಗೆ ನಾವು ಯಾಕೆ ಇವ ಒಂದು ಯಾರಾದರೂ ಒಂದು ವ್ರತ ತೊಗೋತೀರ ನಾನು ಪ್ಲಾಸ್ಟಿಕ್ನ ಮುಟ್ಟೋದೇ ಇಲ್ಲ ನನ್ನ ಜೀವನದಲ್ಲಿ ಅಂತ ಅವರು ಬದುಕು ನರ್ಕ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಪ್ಲಾಸ್ಟಿಕ್ ಇಲ್ದೆ ನಾನು ಬದುಕ್ತೀನಿ ಅಂದರೆ ಅವ್ರ ಜೀವನ ನರ್ಕ ಆಗಕ್ಕೆ ಹೋಗುತ್ತೆ ಆ್ಯಂಡ್ ವಿ ವಿಲ್ ಬಿ ಗೋಯಿಂಗ್ ಟು ಪ್ರಿಮೇಟಿವ್ ಏಜ್ ಹಿಂದಿನ ಹಿಂದೆ ಹಿಂದೆ ಹೋಗ್ತಾರೆ ಹಿಂದೆ ಹಿಂದೆ ಹೆಜ್ಜೆ ಇಡ್ತಾ ಹೋಗ್ತಾರೆ ಜೀವನದಲ್ಲಿ ನಾಗರಿಕತೆಯಿಂದ ಹಿಂದೆ ಹೆಜ್ಜೆ ಇಡಬೇಕಾಗತ್ತೆ ನಾಗರಿಕತೆಯ ಮುಂದೆ ಹೆಜ್ಜೆ ಇಡಬೇಕು ಅಂದರೆ ನಾನು ಕರೆಕ್ಟಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು ಹಾಗಾದ್ರೆ ಇದು ಈ ಪ್ಯಾಕೆಟ್ ಇಂದ ಹಾಲ್ನ ಹೊರಗಡೆ ತಗೊಳ್ಳೋದಕ್ಕೆ ಏನ್ ಮಾಡಬೇಕು ಬೇಕಿತ್ತು ಹಾಗಾಗಿ ಐ ವಾಸ್ ಥಿಂಕಿಂಗ್ ಸಿನ್ಸ್ ಕ್ವೈಟ್ ಲಾಂಗ್ ಟೈಮ್ ಟೂಸಂಡ್ ಫಿಫ್ಟೀನ್ ಅಲ್ಲಿ ನನ್ನ ಫಸ್ಟ್ ಪೇಟೆಂಟ್ ಐ ಫೈಲ್ಡ್ ಆನ್ ಹೌ ಟು ಟೇಕ್ ಔಟ್ ಮಿಲ್ಕ್ ಫ್ರಮ್ ಮಿಲ್ಕ್ ಪ್ಯಾಕೆಟ್ ಆಗ ನಾನು ಡಿಸೈನ್ ಮಾಡಿದ್ದು ಒಂದು ಕ್ಲಿಪ್ ಆ ಕ್ಲಿಪ್ನ ನಾವು ಕಾರ್ನರ್ಗೆ ಹಿಂಗೆ ಹಾಕೋದು ಮತ್ತು ಅದರಲ್ಲೇ ಒಂದು ಬ್ಲೇಡ್ ಇರೋದು ಐ ಹವ್ ನಾಟ್ ಬ್ರಾಟ್ ಇಟ್ ಇಯರ್ ಇಟ್ ಇಟ್ಸ್ ಇಯರ್ ಇಟ್ ಇಸ್ ಎ ವೆರಿ ಕ್ರೂಡ್ ಮೆಥಡ್ ಆಫ್ ಇದು ಅದರ ಡೆಮೋ ಆಗುತ್ತೆ ಐ ಜಸ್ಟ್ ಎಕ್ಸ್ಪ್ಲೈನ್ ದೆರ್ ವಾಸ್ ಅ ನೈಫ್ ಇಯರ್ ಅದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಕಟ್ ಆಗೋದು ನಾವು ಹಿಂಗೆ ಬಗ್ಸ್ಕೋಬೇಕಾಗಿತ್ತು ಆ ತರದ್ದು ನಾವು ಟೂ ತೌಸಂಡ್ ಫಿಫ್ಟೀನ್ ಇದರಲ್ಲಿ ಪ್ಲಾಸ್ಟಿಕ್ ಬೇರೆ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇಟ್ಸ್ ಇಟ್ ಇಸ್ ಸ್ಲಿಟ್ ಅಷ್ಟೆ ಓಕೆ ಒನ್ ಸ್ಲಿ ಒನ್ ಲೇಯರ್ ಮಾತ್ರ ಕಟ್ ಒನ್ ಲೇಯರ್ ಮಾತ್ರ ಕಟ್ ಆಗುತ್ತೆ ಸ್ಲಿಟ್ ಆಗೋದು ಹಿಂಗೆ ಸ್ಲಿಟ್ ಆಗೋದು ಸೊ ಅಂದ್ರೆ ಅದರ ಅದನ್ನು ಹ್ಯಾಂಡ್ಲಿಂಗ್ ಬಹಳ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಮಿಲ್ಕ್ ಮತ್ತು ಅಲ್ಲಿ ಇಲ್ಲಿ ಚೆಲ್ಲೋ ಅಂತ ಅದು ಮತ್ತೆ ಆ ಕ್ಲಿಪ್ನ ಈಚೆ ತಗೊಳ್ಳೋವಾಗ ಚೆಲ್ಲೋ ಅಂಥದ್ದು ಇದೆಲ್ಲ ಇತ್ತು ಸೊ ಅದನ್ನು ಬಿಟ್ಬಿಟ್ಟು ಮತ್ತೆ ಐ ವಾಸ್ ವರ್ಕಿಂಗ್ ಆನ್ ದ ಐ ವಾಸ್ ವರ್ಕಿಂಗ್ ಆನ್ ದ ಸೇಮ್ ಯೇಗಾದರೂ ಒಂದು ಟೂಲ್ ಡೆವಲಪ್ ಮಾಡಬೇಕು ಅಂತ ಸೊ ನೌ ವಿ ಹ್ಯಾವ್ ಕಮ್ ಔಟ್ ವಿತ್ ದ ಟೂಲ್ ಇಟ್ ಇಸ್ ಕಾಲ್ಡ್ ಅಮೃತ ಧಾರೆ ಇದನ್ನು ನಾವು ಕನ್ನಡದಲ್ಲಿ ಇದನ್ನು ಅಮೃತ ಧಾರೆ ಅಂತ ಕರಿತೇವೆ ಇದು ಬಂದ್ಬಿಟ್ಟು ಪೋಕರ್ ಎಕ್ಸ್ ಅಂತ ನಾವು ಅದರ ಬ್ರ್ಯಾಂಡ್ ಮಾಡೋಕ್ಕೆ ಯೋಚನೆ ಮಾಡಿರೋದು ಪೋಕರ್ ಎಕ್ಸ್ ಅಂತ ನಾವು ಇದು ಬ್ರ್ಯಾಂಡ್ ನೇಮ್ ಇದು ಇದಕ್ಕೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೇಮ್ ಕೊಡ್ತಾ ಇರೋದು ಪೋಕರ್ ಎಕ್ಸ್ ಇಟ್ಸ್ ಅ ಸಿಂಪಲ್ ಪೋಕರ್ ಇದ್ರ ಮುಂದೆ ಒಂದು ಶಾರ್ಪ್ ಎಜ್ ಇದೆ ಇದನ್ನು ನೀವು ಇದಕ್ಕೆ ಜಸ್ಟ್ ಪೋಕ್ ಮಾಡಬೇಕು ಇದು ಸಿರೆಂಜ್ ಇಟ್ಕೋತೀವಲ್ವಾ ಇಂಜೆಕ್ಷನ್ ಸಿರೆಂಜ್ ಇಟ್ಕೋತೀವಲ್ಲ ಹಾಗೆ ಹಿಂಗೆ ಇಟ್ಕೊಂಬಿಟ್ಟು ಜಸ್ಟ್ ಹಿಂಗೆ ಪೋಕ್ ಮಾಡಿದ್ರೆ ಒಳಗಡೆ ಹೋಗ್ಬಿಟ್ಟು ಲಾಕ್ ಆಗೋಗ್ಬಿಡುತ್ತೆ ಒಂದು ಚೂರು ಸ್ಪಿಲ್ ಏಜ್ ಇರಲ್ಲ ನೀವು ಬೇಕಾದಷ್ಟು ಹಾಲ್ನ ನೀವು ಈಗ ಮತ್ತೊಂದಂತಂದ್ರೆ ಈಗ ನಾವು ಒಂದೇ ಸಲ ಇದನ್ನು ಯೂಸ್ ಮಾಡಿಕೊಂಡು ಒಂದೇ ಸಲ ಹಾಲನ್ನು ಕಾಯಿಸ್ಬಹುದಲ್ಲ ಅದನ್ನ ಮತ್ತೆ ಸ್ಟಾಕ್ ಇಡೋದು ಯಾಕೆ ಐ ವಿಲ್ ಕಮ್ ಟು ದಟ್ ನೋಡಿ ಇದ್ರದ ಇನ್ನೊಂದು ಅಡ್ವಾಂಟೇಜ್ ಅದು ಇನ್ನೊಂದು ಅಡ್ವಾಂಟೇಜ್ ಅದು ಈಗ ನಾವು ಬೆಳಗ್ಗೆ ಇಷ್ಟು ಹಾಲು ತಗೊಂಡು ತೊಗೊಂಡ್ಬಿಡ್ತೀವಿ ಅಂತ ಕ ತಿಳ್ಕೊಳ್ಳಿ ಇಷ್ಟು ಹಾಲು ತಗೊಂಡು ನನ್ನ ಪ್ರೀತಿಯ ಮಿತ್ರ ಕತ್ರಿಯನ್ನು ತಗೊಂಡು ಇದರಲ್ಲಿ ಕತ್ತರಿಸ್ಬಿಟ್ಟು ಹಾಲು ಹಿಂಗೆ ಬಗ್ಗಿಸ್ಬಿಡ್ತೀವಿ ಸಂಪೂರ್ಣವಾಗಿ ಇದಕ್ಕೆ ಮತ್ತು ಇದನ್ನು ತೊಗೊಂಡೋಗ್ಬಿಟ್ಟು ಕಾಯಿಸ್ಬಿಡ್ತೀವಲ್ವಾ ಸೊ ನನಗೆ ಬೇಕಾಗಿದ್ದಿದ್ದು ಒಂದು ಕಾಫಿ ಮಾಡ್ಕೊಳ್ಳೋಕ್ಕೆ ಅಥವಾ ಎರಡು ಕಾಫಿ ಮಾಡ್ಕೊಳ್ಳೋಕ್ಕೆ ಅಥವಾ ಸ್ವಲ್ಪ ಬೇಕಾಗಿರುತ್ತೆ ಇದರ ಸಂಪೂರ್ಣ ಹಾಲು ನನಗೆ ಬೆಳಗ್ಗೆ ಬೇಕಾಗಿಲ್ಲ ಆದರೆ ನಾನು ಇದನ್ನು ಸಂಪೂರ್ಣವಾಗಿ ಫೈವ್ ಹಂಡ್ರೆಡ್ ಎಮ್ ಎಲ್ ಹೀಟ್ ಮಾಡಿಬಿಟ್ಟೆ ನಾನು ಸಂಪೂರ್ಣ ಹೀಟ್ ಮಾಡಿದ್ದೀನಿ ಹೀಟ್ ಮಾಡಿದ ನಂತರ ನಾನು ಇದನ್ನು ನನಗೆ ಬೇಕಾದಷ್ಟು ಬಳಸಿ ಮತ್ತು ಇದನ್ನು ಬಿಡ್ತೀನಿ ನಾನು ಇಟ್ ಶುಡ್ ಕಂಬ್ಯಾಕ್ ಟು ರೂಮ್ ಟೆಂಪ್ರೇಚರ್ ಆಮೇಲೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ ಸೊ ಇಲ್ಲೊಂದನ್ನು ಗಮನಿಸಿ ನೀವು ನನಗೆ ಬೇಕಾಗಿದ್ದು ಟೂ ಹಂಡ್ರೆಡ್ ಎಮ್ ಎಲ್ಲು ಅನವಶ್ಯಕವಾಗಿ ನಾನು ಫೈ ಹಂಡ್ರೆಡ್ ಎಮ್ ಎಲ್ಲೂ ಹೀಟ್ ಮಾಡಿದೆ ಹರಡು ಎಮ್ ಎಲ್ಲು ಹೀಟ್ ಮಾಡಿದೆ ಮತ್ತು ಆ ಮುನ್ನೂರು ಎಮ್ ಅನವಶ್ಯಕವಾಗಿ ಅನಾವಶ್ಯಕವಾಗಿ ಹೀಟ್ ಆಯ್ತಲ್ಲ ಅದನ್ನು ನಾನೀಗ ಕೂಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಕೂಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನಾನು ಈಚೆನೆ ಕೂಲ್ ಮಾಡಲಿ ಆದರೂ ಇಟ್ಟು ಕೂಲ್ ಮಾಡಲಿ ಕೂಲಿಂಗ್ ಇಟ್ ಈಸ್ ಇಟ್ ಈಸ್ ಇನ್ ದಿ ಪ್ರೋಸೆಸ್ ಆಫ್ ಕೂಲಿಂಗ್ ಇದರಲ್ಲಿ ಅಕ್ಯುಮುಲೇಟ್ ಆಯ್ತಲ್ಲ ಆ ಟೆಂಪ್ರೇಚರ್ ಅದು ಎಲ್ಲೋಗುತ್ತೆ ಅಟ್ಮಾಸ್ಫಿಯರ್ಗೆ ಹೋಗಬೇಕು ಅಟ್ಮಾಸ್ಫಿಯರ್ಗೆ ಹೋಗುತ್ತೆ ಅದು ಸೊ ಅನವಶ್ಯಕವಾಗಿ ಗ್ಲೋಬಲ್ ವಾರ್ಮಿಂಗ್ ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಈಗ ಮತ್ತೊಂದು ಸಲ ನಾವು ಬೇಕು ಅಂದ್ರೆ ಮತ್ತೆ ಅದನ್ನ ಬಿಸಿ ಮಾಡ್ಕೊಳ್ತೀವಿ ಮತ್ತೆ ಬಿಸಿ ಮಾಡ್ತೀರಿ ನಾವು ಅವಾಗ ಅನವಶ್ಯಕವಾಗಿ ಮತ್ತೆ ಬಿಸಿ ಮಾಡ್ದಂಗೆ ಆಯ್ತು ಟು ಏಟ್ ಡಿಗ್ರಿ ಟೆಂಪರೇಚರ್ ಇದ್ರೊಳಗಡೆ ರೆಫ್ರಿಜರೇಟರ್ ಒಳಗಡೆ ಎಂಟು ಡಿಗ್ರಿ ಟೆಂಪರೇಚರ್ ತಂದು ನೀವು ಈಗ ಮತ್ತೆ ನಿಮಗೆ ಸಾಯಂಕಾಲ ಆಗ್ತಿದ್ದಂಗೆ ನಿಮ್ಮ ಅನುಕೂಲಕ್ಕೆ ನಿಮ್ಗೆ ಅದು ಬೆಚ್ಚಿಗಿರಬೇಕಲ್ಲ ಆ ಹೀಟ್ನ ಅದಕ್ಕೋಸ್ಕರ ಮತ್ತೆ ನೀವು ಹೀಟ್ ಮಾಡ್ತಾ ಇದ್ರೆ ಅನವಶ್ಯಕವಾಗಿ ಇದು ನಮ್ಮ ಇದೇನು ಟೂಲ್ ನಾವು ಡೆವಲಪ್ ಮಾಡಿದ್ದೀವಿ ಈ ಟೂಲ್ನಲ್ಲಿ ನಿಮಗೆ ಬೇಕಾದಷ್ಟು ಹಾಲನ್ನು ತಗೊಂಡ್ಬಿಟ್ಟು ಬಗ್ಗಿಸ್ಕೊಂಡ್ ನಂತರ ಮತ್ತೆ ಇದನ್ನ ಕ್ಯಾಪ್ ಮಾಡ್ಬಿಟ್ಟು ಇಟ್ಬಿಟ್ರೆ ಇದು ಸೇಫ್ ಆಗಿರುತ್ತೆ ನೀವು ಏನು ಮತ್ತೆ ಇದನ್ನ ಹೀಟ್ ಸಂಪೂರ್ಣವಾಗಿ ಹೀಟ್ ಮಾಡಬೇಕು ಏನಿಲ್ಲ ಓಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡು ಅದಷ್ಟನ್ನೇ ಹೀಟ್ ಮಾಡಿ ಕನ್ಸ್ಯೂಮ್ ಮಾಡಿ ನೀವು ಅದನ್ನು ರಿಮೈನಿಂಗ್ ಇದೆ ಪ್ಯಾಕೆಟ್ನಲ್ಲಿ ಅಲಾಂಗ್ ವಿತ್ ದಿಸ್ ಇಟ್ಸ್ ಇಟ್ಸ್ ಎ ಒಂದು ಇದು ಸಣ್ಣ ಒಂದು ಅಡುಗೆ ಮನೆಯಲ್ಲಿರುವಂಥ ಸಣ್ಣ ಉಪಕರಣ ನಮ್ಮ ಲೈಟ್ರ್ಗಳೆಲ್ಲ ಇರುತ್ತಲ್ಲ ಆ ಥರ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಂದನ್ನು ಇಟ್ಕೊಬೋದು ಬಹುಶಃ ಅಥವಾ ಎರಡನ್ನ ಇಟ್ಕೊಬೋದು ಇದು ಮಿಲ್ಕಿಗೆ ಒಂದು ಎಣ್ಣೆ ಎಣ್ಣೆ ಪ್ಯಾಕೆಟ್ಗಳು ಇದು ಇದರಿಂದ ಯಾಕೆ ಸಾಮಾನ್ಯಕ್ಕೇನಾಗತ್ತೆ ಅಂತಂದರೆ ಇದು ಎಣ್ಣೆನಲ್ಲೂ ಅಷ್ಟೇ ಸಾಮಾನ್ಯವಾಗಿ ಅವರು ಬರ್ತಿದ್ದಂಗೆ ಒಂದು ಕಾರ್ನ ನೀಟಾಗಿ ಕಟ್ ಮಾಡಿಬಿಡ್ತಾರೆ ಇದರಲ್ಲಿ ನೀಟಾಗಿ ಕಟ್ ಮಾಡಿಬಿಟ್ಟು ಕಟ್ ಮಾಡಿದ ನಂತರ ದಿನ ಇಷ್ಟಿಷ್ಟೇ ಬಗ್ಗಿಸ್ಕೊಳ್ತಾ ಇರ್ತಾರೆ ಅದಂತೂ ಇನ್ನೂ ನಾನ್ಸೆನ್ಸ್ ಅದು ದಿರ್ ಈಸ್ ಲಾಟ್ ಆಫ್ ಸ್ಪಿಲೇಜ್ ಇಡೀ ಮನೆಯನ್ನು ನೀವು ನೋ ಗಮನ ಮಾಡಿ ನೋಡಿ ಎಲ್ಲ ಕಡೆ ಅದ್ರದ್ದು ಎಣ್ಣೆದ ಎಣ್ಣೆ ಎಣ್ಣೆ ಹಾಗಾಗಿ ಇರುತ್ತೆ ಇದ್ರ ಪ್ಯಾಕೆಟ್ ಮೇಲೆ ಹಂಗೆ ಎಣ್ಣೆ ಇರುತ್ತೆ ಸರ್ ಈಗ ನಂಗೆ ಈ ಡೆಮೋ ಒಂದು ತೋರಿಸಿ ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಡೆಫಿನೆಟ್ಲಿ ಐ ಐ ಗಿವ್ ಯು ಎ ಡೆಮೋ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ನೀವೇ ಮಾಡ್ಬೋದು ಇಫ್ ಯು ಇಫ್ ಯು ಆರ್ ಡೇರ್ ಎನ್ ಅಫ್ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್ ಓಕೆ ನೀವು ಫಸ್ಟ್ ಒಂದ್ಸಲ ತೋರಿಸಿ ಆಮೇಲೆ ನಾನು ಟ್ರೈ ಮಾಡ್ತೀನಿ ಯಾಕಂದ್ರೆ ಪ್ರತಿ ಸಲ ಏನಾಗುತ್ತೆ ಅಂದ್ರೆ ಇದೆಲ್ಲೋ ನನಗೆ ಮೈ ಮೇಲೆ ಚಲೋಗುತ್ತೆ ಅನ್ನೋ ಗಾಬರಿ ಪ್ರತಿಯೊಬ್ಬರಿಗೂ ಇರುತ್ತೆ ಆದ್ದರಿಂದ ನಾನು ಇದು ನಿಮಗೆ ಫಸ್ಟ್ ಟೈಮ್ ನಾನು ಈಗ ಮಾಡಿ ತೋರಿಸ್ತೀನಿ ಲೇಟರ್ ಯು ಟ್ಯೂಬ್ ಕ್ಯಾನ್ ಡು ಇಟ್ ಹಾಂ ಇದು ಅಮೃತಧಾರೆ ಅಂತ ನಾವೇನು ಹೇಳಿದ್ವಿ ಇದನ್ನು ನಾವು ಪೋಕರೆಕ್ಸ್ ಅಂತ ಕರೀತೇವೆ ಈ ಥರದ್ದು ಒಂದು ಮನೆಗೆ ತಂದು ಇಟ್ಕೋಬೇಕು ಸೊ ಇದು ಇದರ ಸ್ಟ್ಯಾಂಡ್ ಯಾಕಂದರೆ ಅದಕ್ಕೆ ಯಾಕೆ ನಾವು ಸ್ಟ್ಯಾಂಡ್ ಮಾಡಿದ್ದೀವಿ ಅಂದರೆ ಅಲ್ಲೇ ವಾಪಸ್ ಇಡ್ಲಿ ಅಂದ್ಬಿಟ್ಟು ರೆಫ್ರಿಜರೇಟ್ರ್ ಒಳಗಡೆ ಅಲ್ಲಿ ಇಟ್ಬಿಟ್ರೆ ಅಲ್ಲಿ ಆಗಿರುತ್ತೆ ಅದು ಹೇಳ್ತಾರಲ್ಲ ಇಫ್ ದೆರ್ ಇಸ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಎವ್ರಿಥಿಂಗ್ ಈಸ್ ಇನ್ ಪ್ಲೇಸ್ ಅಂತ ಹಾಗಾಗಿ ಇದು ಇದನ್ನು ನಾವು ರೆಫ್ರಿಜರೇಟ್ರ್ ಒಳಗಡೆ ಹಾಗೆ ಇಟ್ಬಿ ಇಟ್ಬಿಡ್ಬೋದು ಹಂಗೆ ಮತ್ತು ಇದು ಡ್ಯಾಮೇಜ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಸೊ ಇದನ್ನು ಹೀಗೆ ತೊಗೊಳ್ಳಿ ನೀವು ತಗೊಂಡು ಸಿರೆಂಜ್ ಥರ ಹಿಂದ ಹಿಂದಗಡೆ ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಇದಕ್ಕೆ ಪಂಚ್ ಮಾಡಬೇಕು ಬಿಫೋರ್ ದ್ಯಾಟ್ ಇದು ಟೈಟ್ ಆಗಿದೆಯಾ ಕನ್ಫರ್ಮ್ ಮಾಡಿಕೊಳ್ಳಿ ಇದು ಕ್ಯಾಪ್ ಹಾರ್ಡ್ಲಿ ಇಟ್ ಟೇಕ್ಸ್ ಟೆನ್ ಟು ಟ್ವೆಲ್ ಸೆಕೆಂಡ್ಸ್ ಅಷ್ಟೇ ನಾನು ಈಗ ತೊಗೊಂಡಿದ್ದೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಏನೋ ದೊಡ್ಡ ಕತೆ ಇದೆ ಇದಕ್ಕೆ ಇಟ್ಸ್ ಎ ಬಿಗ್ ಎಪಿಸೋಡ್ ಯಾವುದೋ ಮೆಗಾ ಎಪಿಸೋಡ್ ತರ ಹೋಗ್ತಾ ಇದೆ ಅನಿಸುತ್ತೆ ಆದರೆ ಇದು ಇಟ್ ಟೇಕ್ಸ್ ಹಾರ್ಡ್ಲಿ ಟೆನ್ ಟು ಟ್ವೆಲ್ ಟ್ವೆಲ್ ಸೆಕೆಂಡ್ಸ್ ಈ ಥರ ಹಿಂದೆ ಹಿಂದೆ ಇಟ್ಕೊಳ್ಳಿ ಓಕೆ ಇಟ್ ಲಾಕ್ಡ್ ಸ್ವಲ್ಪ ಚಲ್ತಾ ಇಲ್ಲ ಇದು ಇಟ್ಕೊಂಡ್ಬಿಡುತ್ತೆ ಇದು ಇಡ್ಕೊಂಡಿದೆ ಮತ್ತೆ ಇದು ಕ್ಯಾಪ್ ಕ್ಯಾಪ್ ಏನಾದ್ರು ಲೂಸ್ ಇದ್ರೆ ಈಗ ನೀವು ಕ್ಯಾಪ್ ಸಂಪೂರ್ಣ ಟೈಟ್ ಮಾಡಿದ್ರೆ ಬೀಳಲ್ಲ ಕ್ಯಾಪ್ ಓಪನ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಗ್ಗೆ ಸೊ ಟೂ ಹಂಡ್ರೆಡ್ ಎಮ್ ಎಲ್ ನಿಮ್ಗೆ ಎಷ್ಟು ಮನೆಗೆ ಬೇಕೋ ಅಷ್ಟು ತಗೊಂಡ್ರಲ್ಲ ಮತ್ತೆ ಇಟ್ಬಿಡಿ ಕ್ಯಾಪ್ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಇದನ್ನ ತಗೊಂಡೋಗಿ ಆಸ್ ಇಟ್ ಇಸ್ ಇಷ್ಟೇ ಈಸಿನಾ ಅಷ್ಟೇ ಸರ್ ಇದಕ್ಕೊಂದು 250 300 ರೂಪಾಯಿ ಇರಬಹುದು ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮತ್ರ ಎಲ್ಲ ತಗೊಳ್ಳೋಕೆ ಆಗೋದಾ ಅಂತ ಇದರ ಬೆಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ವಿಲ್ ಬಿ ವೆರಿ ಲೆಸ್ ಆಕ್ಚುಲಿ ನಾನು ಅದನ್ನ ಮಾರ್ಕೆಟ್ ಅಲ್ಲಿ ತಂದು ಮಾರುವಾಗ ಆಗೋ ಬೆಲೆಗೆ ಕಂಪೇರ್ ಮಾಡಿದ್ರೆ ಈವನ್ ಮಾರ್ಕೆಟ್ ಬೆಲೆ ನನ್ಗೆ ಅನ್ಸೋದ್ರ ಮಟ್ಟಿಗೆ ಗಟ್ಸ್ ಫೀಲಿಂಗ್ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ಆಗ್ಬೋದು ಅಷ್ಟೇ ಒಂದು ಕೆ ಜಿ ಟೊಮೆಟೊ ಬಂತು ಅಷ್ಟೇ ಅಷ್ಟೇ ಒಂದು ಇವತ್ತು ಟೊಮೆಟೊ ಜೊತೆ ಆದರೆ ಟೊಮೆಟೊ ಥರ ಇದು ತುಂಬ ಫ್ಲಕ್ಚುಯೇಟ್ ಆಗೋಲ್ಲ ಎಂಬ ಎಪ್ಪತ್ತೈದು ರೂಪಾಯಿ ಇದ್ರೆ ಎಪ್ಪತ್ತೈದು ರೂಪಾಯಿ ಒಂದು ಹತ್ತು ವರ್ಷ ಇದು ಎಪ್ಪತ್ತೈದು ರೂಪಾಯಿ ಇರುತ್ತೆ ಅಂತ ನಾನು ನಂಬ್ತೀನಿ ಇದನ್ನು ಈ ಇದು ಅಷ್ಟೇ ಅಂದರೆ ನಾನು ಅನ್ಕೊಳ್ಳೋದು ಹಾಲಿಗೆ ಒಂದು ಮತ್ತು ಎಣ್ಣೆಗೆ ಒಂದು ಇಟ್ಕೊಂಡ್ರೆ ಯಾಕಂದರೆ ಎಣ್ಣೆ ಜೊತೆ ಎಣ್ಣೆ ಜೊತೆ ಇದ್ರ ಸಂಬಂಧ ಜಾಸ್ತಿ ಓದ್ತಿರುತ್ತೆ ಯಾಕಂದರೆ ಎಣ್ಣೆಗೆ ಹಾಕಿಟ್ಬಿಟ್ರೆ ನಾನು ಒಂದು ವಾರ ಬಳಸ್ತೀನಿ ಒಂದು ಪ್ಯಾಕೆಟ್ನ ಸೊ ಬೇಕಾದಾಗ ನಾನು ಇದನ್ನ ಓಪನ್ ಮಾಡ್ಕೋತೀನಿ ಅದನ್ನ ಬಳಸ್ಕೊತೀನಿ ಯು ಕ್ಯಾನ್ ಟ್ರೈ ಇದನ್ನ ನೀವು ಟ್ರೈ ಮಾಡ್ಬೋದು ಹಿಂದೆ ತಗೊಳ್ಳಿ ಅದನ್ನ ಫಟ್ ಅಂತ ಒಂದು ಉಳಿರಿ ಅಷ್ಟೇ ಬಿಟ್ಬಿಡಿ ಆಮೇಲೆ ಬಿಟ್ಬಿಡಿ ಅಷ್ಟೇ ಕೂತ್ಕೊಂಡ್ಬಿಡ್ತು ಮಾಡಿ 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 ನೋಡ್ಬಿಡಿ ನೀವೇ ಇಲ್ಲ ಒಂದು ಡ್ರಾಪ್ ಬರ್ತಾ ಇಲ್ಲ ಇಡ್ಕೊಂಡು ನೋಡಿ ಕ್ಯಾಪ್ ಕ್ಯಾಪ್ ಹಿಡ್ಕೊಂಡು ತಿರ್ಗಿಸಿ ಏನಾದ್ರು ಬಿಚ್ಚೋಗ್ಬಿಡುತ್ತಾ ಇಲ್ಲ ಇಲ್ಲ ಆಕ್ಚುಲಿ ನನಗೆ ಭಯ ಆಗ್ತಾ ಭಯ ಇರುತ್ತೆ ಮೊದಲನೇ ಅಷ್ಟೇ ಅದು ಭಯ ಮೊದಲನೇ ಸಲ ಅಷ್ಟೇ ಭಯ ಆಮೇಲೆ ಅದು ಇಟ್ಸ್ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಸರ್ ಇದು ಮಾತ್ರ ಇದು ಸುಮಾರು ಒಂದು ತಗೊಂಡ್ರೆ ಎಷ್ಟು ದಿನ ಬರ್ಬೋದು ಇದ್ರ ಬ ಇದ್ರ ಇದನ್ನು ನಾನು ಜೋಪಾನವಾಗಿ ಇಟ್ಕೊಂಡ್ರೆ ಎರಡು ವರ್ಷ ಮೂರು ವರ್ಷ ಏನು ಆಗಲ್ಲ ಅಟ್ಲೀಸ್ಟ್ ನೀವು ಇದನ್ನ ಒನ್ ಇಯರ್ ಅಂತೂ ಇಟ್ಕೋಬಹುದು ಓ ಎಸ್ ಧಾರಾಳವಾಗಿ ಯೂಸ್ ಮಾಡ್ಬೋದು ಏನು ಹಾಳಾಗಲ್ಲ ಎರಡನೇದಾಗಿ ಇದಕ್ಕೆ ಕ್ಲೀನಿಂಗ್ ಇವಾಗ ಇದು ಕ್ಲೀನ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಹಾಂ ತೆಗಿಯೋಣ ಹಾಂ ತೆಗಿ ತೆಗಿಬೋದು ಬೇಕಂದರೆ ಇದು ಇದಕ್ಕೆ ಬಗ್ಸ್ಬೋಣ ಇದನ್ನು ಖಾಲಿ ಮಾಡಿಬಿಡಲ್ಲ ನಾನು ಓಕೆ ಇದನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ತೀನಿ ಮತ್ತು ಕೆಲವರು ಇದು ಇದರೊಳಗಡೆ ಸ್ವಲ್ಪ ನೀರು ಬಿಟ್ಬಿಟ್ಟು ಅದನ್ನು ಮತ್ತೆ ಹಿಂಗೆ ಹಿಂಗೆಲ್ಲ ಮಾಡ್ಕೋತಾರೆ ಯಾಕಂದರೆ ದೆರ್ ದೆರ್ ಕುಡ್ ಬಿ ಸಮ್ ಫ್ಯಾಟ್ ಅದು ಉಳ್ಕೊಂಬಿಟ್ಟಿರುತ್ತೆ ಅಂದ್ಬಿಟ್ಟು ಸೊ ಅದಕ್ಕೆ ನಾವು ಇದು ಕೊಟ್ಟಿದ್ದೀವಲ್ಲ ಈ ಬೇಸು ಇದನ್ನು ಮೇಲ್ಗಡೆಯಿಂದ ಹಿಂಗೆ ಹಾಕ್ಬಿಟ್ಟು ಯು ಕೀಪ್ ಇಟ್ ಅಂಡರ್ ರನ್ನಿಂಗ್ ವಾಟರ್ ಇದರೊಳಗಡೆ ತುಂಬಿಕೊಳ್ಳುತ್ತೆ ಮತ್ತೆ ನೀವು ಬಗ್ಗಿಸ್ಕೊಬೋದು ವಾಪಸ್ಸು ಎಷ್ಟು ಬೇಕೋ ಅಷ್ಟು ಈಗ ತೋರಿಸ್ಬೇಕಂತಂದರೆ ಸ್ವಲ್ಪ ನೀರನ್ನು ತಗೋಬೇಕು ಹಾಕ್ಲಾ ಇದ್ರೊಳಗಡೆ ಹೋಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಬಿಡಿ ಈ ಥರ ಸೊ ಇದನ್ನು ಬಿಚ್ಕೊಳ್ಳೋದು ಹೇಗೆ ಹಾಗಾದರೆ ಜಸ್ಟ್ ಕ್ಯಾಪ್ ಸ್ವಲ್ಪ ಕ್ಯಾಪ್ ಹಾಕ್ಕೊಳ್ಳಿ ಜಸ್ಟ್ ಹಿಂದೆಗಡೆ ಪ್ರೆಸ್ ಮಾಡಿ ಬ್ಯಾಕ್ ಇಷ್ಟೇ ಸೇಮ್ ಪ್ರೆಸ್ ರಿಟರ್ನ್ ಪ್ರೆಸ್ ಇಲ್ಲಿ ನಾವು ಗಮನಿಸೋದು ಮಾಡೋದಂತಂದ್ರೆ ಇದಕ್ಕೇನು ಎಂಬತ್ತು ರೂಪಾಯಿ ಕೊಟ್ಟಿರ್ತಾರೆ ಅಂತ ಇಟ್ಕೋಣ ಇಟ್ಸ್ ಗಟ್ಸ್ ಫೀಲಿಂಗ್ ಇಟ್ ಕುಡ್ ಬಿ ಲೆಸ್ ಆಲ್ಸೋ ಮುಂದೆ ಇದ್ರ ಬೆಲೆ ಕಮ್ಮಿನೂ ಆಗ್ಬೋದು ಒಂದು ಐದತ್ತು ರೂಪಾಯಿ ಜಾಸ್ತಿ ಅಥವಾ ಐದ್ ರೂಪಾಯಿ ಕಮ್ಮಿ ಆಗ್ಬೋದು ನನ್ನ ಗಟ್ ಫೀಲಿಂಗ್ ಇರೋದು ಇಟ್ ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ ಏಯ್ಟಿ ರುಪೀಸ್ ಅಂತ ಅಂದ್ಬಿಟ್ಟು ಇನ್ಕ್ಲೂಡಿಂಗ್ ಎಂ ಆರ್ ಪಿ ಹದಿನೆಂಟು ಪರ್ಸೆಂಟ್ ಎಂ ಆರ್ ಪಿ ಸೇರಿ ಸೊ ಇದು ಇದು ಈ ಇವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಇವತ್ತು ಎಂಬತ್ತು ರೂಪಾಯಿ ಮೂರು ತಿಂಗಳಲ್ಲಿ ಅವ್ರ ದುಡ್ಡು ವಾಪಸ್ ಬರುತ್ತೆ ಯಾಕಂದ್ರೆ ದೇ ಆರ್ ಸೇವಿಂಗ್ ಆನ್ ಗ್ಯಾಸ್ ದೇ ಆರ್ ಸೇವಿಂಗ್ ಆನ್ ಪವರ್ ಆ್ಯಂಡ್ ದೇ ಆರ್ ಸೇವಿಂಗ್ ದಿ ಮ್ಯಾನ್ ಕೈಂಡ್ ಮನುಷ್ಯತ್ವನ ಮನುಷ್ಯನ ಜನಾಂಗನ ಕಾಪಾಡ್ತಾ ಇದ್ದಾರೆ ಅವರು ಅದು ಒಂದು ಪ್ರತಿಯೊಂದು ಮನೆಯ ಮನೆಯ ಸ್ಪೆಷಲಿ ಇದು ದಿಸ್ ಇಸ್ ಡೆಲ್ಟ್ ವಿತ್ ವುಮೆನ್ ನಾರ್ಮಲಿ ಇಟ್ ಇಸ್ ಡೆಲ್ಟ್ ವಿತ್ ವುಮೆನ್ ಮೆನಿ ಮೆನಿ ಪ್ಲೇಸಸ್ ಗಂಡು ಮಕ್ಕಳು ಮಾಡ್ತಾರೆ ಅಂತ ಕಾಣುತ್ತೆ ಹಾಲನ್ನ ತಗೊಳ್ಳೋದು ಎಲ್ಲ ಮಾಡ್ತಾರೆ ಹೆಚ್ಚಿನ ಸಮಯ ಇದನ್ನು ಮಾಡೋದು ಹೆಣ್ಣುಮಕ್ಕಳು ಅವ್ರ ಮೇಲೆ ಒಂದು ಗುರುತರವಾದಂಥ ಜವಾಬ್ದಾರಿ ಇದೆ ಯಾಕಂದರೆ ಮುಂದೆ ನನ್ನ ಮಕ್ಕಳು ಈ ಒಂದು ಪ್ಲಾಸ್ಟಿಕ್ನಿಂದ ಆಗೋ ಅನಾಹುತಕ್ಕೆ ಬಲಿ ಆಗಬಾರದು ಹಾಗಾಗಿ ನಾನು ಇದನ್ನು ಬಳಸೇ ಬಳಸ್ತೇನೆ ಇನ್ನು ಮುಂದೆ ನಾನು ಕತ್ರಿಯನ್ನು ಬಳಸೋಲ್ಲ ಅಂತ ಅವರು ಶಬ್ದ ಮಾಡಬೇಕು ಇದನ್ನು ಹಾಲು ಪ್ಯಾಕೆಟ್ ಹೊಡಿಯೋದಕ್ಕೆ ನಾನು ಕತ್ರಿಯನ್ನು ಬಳಸಲ್ಲ ಇನ್ನು ನಾನು ಯಾಕಂದರೆ ಇದು ನನ್ನ ಚರ್ಮಕ್ಕೆ ತೊಂದರೆ ಇದೆ ನನ್ನ ಕೂದಲಿಗೆ ತೊಂದರೆ ಇದೆ ರೀಪ್ರೊಡಕ್ಟಿವ್ ಆರ್ಗನ್ ಮೇಲೆ ತೊಂದರೆ ಆಗುತ್ತೆ ಕಿಡ್ನಿಗೆ ಪ್ರಾಬ್ಲಮ್ ಇದೆ ಹಾರ್ಟ್ಗೆ ಪ್ರಾಬ್ಲಮ್ ಇದೆ ಇದೆಲ್ಲನೂ ನಾವು ಗಮನದಲ್ಲಿಟ್ಕೊಂಡು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಇದನ್ನು ಬಳಸೋದು ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಒಳ್ಳೆಯದು ಅಂತ ಇದಕ್ಕೆ ಕರ್ನಾಟಕ ಗೌರ್ಮೆಂಟ್ ಸದಾ ತುಂಬ ಸಹಾಯ ಇದ್ದಾರೆ ಇದನ್ನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ವಿ ಆರ್ ಆಲ್ರೆಡಿ ಸ್ಪೋಕನ್ ವಿತ್ ಮಿಲ್ಕ್ ಫೆಡರೇಷನ್ ಇದು ನಂದಿನಿ ಮಿಲ್ಕ್ ನಂದಿನಿ ಇದೆಯಲ್ಲ ಅವ್ರ ಜೊತೆ ನಾವು ಈಗಾಗಲೇ ಮಿಲ್ಕ್ ಫೆಡರೇಷನ್ ಜೊತೆ ಅನೇಕ ಜನಗಳ ಜೊತೆ ನಾವು ಮಾತಾಡಿದ್ವಿ ಆಮೇಲೆ ಕಂಪ್ನಿ ಲೈಕ್ ಇದು ಡಿಮಾರ್ಟ್ ತರದ ಕಂಪ್ನಿಗಳು ಆನ್ಲೈನ್ ಅಲ್ಲಿ ಮಾರೋದಕ್ಕೆ ಮಾಲ್ ಗಳಲ್ಲಿ ಮಾರೋದಕ್ಕೆ ಇದು ದಿಸ್ ಇಸ್ ಬಿನ್ ಕ್ರಿಯೇಟೆಡ್ ವಿತ್ ಆಲ್ಫಾ ಮೋಲ್ಡ್ ಅಂತ ಅಂದ್ರೆ ಪ್ರೊಡಕ್ಷನ್ ಆಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಲೆವೆಲ್ನಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ನಾವು ದಟ್ ಇಸ್ ಕಾಲ್ಡ್ ಮೋಲ್ಡ್ ಈ ಆಲ್ಫಾಮೋಲ್ಡಲ್ಲಿ ಮಾಡೋದು ಹೌದು ಸ್ಯಾಂಪ್ಲಿಂಗ್ 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 ಥರ ಸ್ಯಾಂಪ್ಲಿಂಗ್ ಥರ ಮಾಡ್ತಾ ಇರೋದು ಸೊ ಇದರಲ್ಲಿ ನಾವು ಮಾಡ್ತಾ ಇರುವಾಗ ಇದು ಇದು ಒಂದೊಂದರ ಬೆಲೆನೇ ನನಗೆ ಇದು ಒಂದು ಇದು ಒಂದು ಇಟ್ಸ್ ಮೇಡ್ ಔಟ್ ಆಫ್ ಸೋ ಮೆನಿ ಕಾಂಪೊನೆಂಟ್ಸ್ ಇದರಲ್ಲಿ ಒಂಬತ್ತು ಕಾಂಪೊ ಎಂಟು ಕಾಂಪೋನೆಂಟ್ ಇದೆ ಇದರಲ್ಲಿ ಇದೆ ಇದು ನೀವು ಏನು ನೀವು ನೋಡ್ತಿದ್ದೀರಾ ಇದರಲ್ಲಿ ಒಂಬತ್ತು ಕಾಂಪೊನೆಂಟ್ ಸೇರಿ ಇದಾಗಿರೋದು ಈ ಒಂಬತ್ತು ಕಾಂಪೊನೆಂಟ್ಗೆ ಒಂಬತ್ತು ಮೋಲ್ಡ್ ಮಾಡಿ ನಾವು ಅದನ್ನು ಮಾಡೋದು ಇದರ ಬೆಲೆ ಈಗ ಆ್ಯಸ್ ಆ್ಯಸ್ ಇಟ್ ಈಸ್ ಒಂದು ಇನ್ನೂರೈವತ್ತು ರೂಪಾಯಿ ತನಕ ಆಗಬಹುದು ಒಂದೊಂದಕ್ಕೆ ಒಂದೊಂದೇ ನಾನು ಮಾಡೋವಾಗ ಅದೇ ಈಗ ಫಾರ್ ಎಕ್ಸಾಂಪಲ್ ಒಂದು ಛತ್ರಿ ಬೇಕು ಅಂತ ನಾನು ಅಂದ್ಕೊಂಡ್ರೆ ನಾನು ಮಾಡೋ ಮೊದಲನೆಯ ಛತ್ರಿಯ ಬೆಲೆ ಮೂರು ಸಾವಿರನೂ ಇರ್ಬೋದು ಐದು ಸಾವಿರನೂ ಇರ್ಬೋದು ಆದರೆ ಇವತ್ತು ನಾನು ಮಾರ್ಕೆಟ್ಗೆ ಹೋದರೆ ಐವತ್ತು ರೂಪಾಯಿಂದ ಛತ್ರಿ ಸಿಗ್ತಾ ಇದೆ ಹಾಗೆ ಅಂದರೆ ಮೊದಲನೇ ಮಾಡೋವಾಗ ಅದ್ರ ಬೆಲೆ ಜಾಸ್ತಿ ಇರುತ್ತೆ ಬಟ್ ಈಗ ಅದು ಮಾರ್ಕೆಟ್ಗೆಲ್ಲ ಬಂದ ಮೇಲೆ ನಮಗೆ ಹಾರ್ಡ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಎಂಬತ್ತು ರೂಪಾಯಿ ಒಳಗೆ ಸಿಕ್ಬಿಡುತ್ತೆ ಡೆಫಿನೆಟ್ಲಿ ಇಟ್ ಶುಡ್ ನಾಟ್ ಕ್ರಾಸ್ ಮೋರ್ ದನ್ ಏಯ್ಟಿ ರುಪೀಸ್ ಅನ್ನೋದು ನನ್ನ ಭಾವನೆ ಸ್ವಲ್ಪ ಹಿಯರ್ ಅಂಡ್ ದೇರ್ ಆಗ್ಬೋದು ಐ ಡೋಂಟ್ ನೋ ಇಟ್ ಡಿಪೆಂಡ್ಸ್ ಆನ್ ದಿ ಪ್ಲಾಸ್ಟಿಕ್ ರೇಟ್ ಇನ್ ದಿ ಮಾರ್ಕೆಟ್ ಪ್ಲಾಸ್ಟಿಕ್ ಪಾಲಿಮರ್ ರೇಟ್ಸ್ಗಳು ಬೇರೆ ಆದರೆ ಬದಲಾಗುತ್ತೆ ಬಿಟ್ಟರೆ ಇನ್ನೇನು ಆಗೋದಿಲ್ಲ ಇದು ಎಂಬತ್ತು ರೂಪಾಯಿ ಒಳಗಡೆ ಇನ್ಕ್ಲೂಡಿಂಗ್ ಇದು ಜಿ ಎಸ್ ಟಿ ಸೇರಿ ನಾನು ಹೇಳ್ತಾ ಇರೋದು ಅಷ್ಟೊಳಗೆ ಇದೀಗ ಯಾವ ಟೈಮಲ್ಲಿ ಆಲ್ಮೋಸ್ಟ್ ಮಾರ್ಕೆಟಿಗೆ ಬರುವಂಥ ಸಾಧ್ಯತೆ ಇದೆ ಸರ್ ಒಂದು ಐಡಿಯಾ ಪ್ರಕಾಶ್ ದೀಪಾವಳಿಯ ಸಮಯಕ್ಕೆ ದೀಪಾವಳಿ ಧಮಾಕರ ದೀಪಾವಳಿ ವೆರಿ ವೆರಿ ಯೂಸ್ಫುಲ್ ಇದೆ ಯಾಕಂದ್ರೆ ನಮ್ಮ ಮುಂದಿನ ಜನರೇಷನ್ಗೆ ಈಗ್ಲೇ ನಾವು ನೋಡ್ತಾ ಇದ್ರೆ ಮೂವತ್ತು ನಲವತ್ತು ಹದಿನೆಂಟು ವಯಸ್ಸಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತೋಗೋರಿದ್ರು ಏರ್ ಪೊಲ್ಯೂಷನ್ ಆಗಿರ್ಬೋದು ವಾಟರ್ ಪೊಲ್ಯೂಷನ್ ಆಗಿರಬಹುದು ಪ್ರತಿಯೊಂದಕ್ಕೂ ಸಹ ಇಂತಹ ಸಣ್ಣ 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 ಸಣ್ಣದೇ ಕಾರಣ ಆಗತ್ತೆ ನಮ್ಮ ಮುಂದಿನ ಜನರೇಷನ್ ಉಳಿಸ್ಕೊಳ್ಬೇಕು ಮುಂದೆ ಜನ ಮನುಸಂಕುಲ ಉಳಿಬೇಕಂತಂದ್ರೆ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಸ್ಟ್ರಿಕ್ಟ್ಲಿ ಆಗಿ ಇಡ್ಲೇಬೇಕು ಕಂಪಲ್ಸರಿ ಇಡ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಅನ್ನೋ ತರ ಅಂದ್ರೆ ನಮ್ ನಮ್ ನಾವು ಪರಿಸರದ ಒಂದು ಭಾಗ ಅನ್ನೋದನ್ನು ನಾನು ಮರಿಬಾರ್ದು ಈ ಪರಿಸರಕ್ಕೆ ಅಂದ್ರೆ ಈ ಪ್ರಕೃತಿಗೆ ನಾನಾಗಲಿ ಮರದಲ್ಲಿರೋ ಒಂದು ಎಲೆ ಆಗಲಿ ಒಂದೇ ಆ ಮರದಲ್ಲಿರೋ ಎಲೆ ಉದುರೋಗಂಗೆ ನಾನು ಒಂದು ದಿವಸ ಉದುರೋಗ್ತೀನಿ ಅದು ಅದನ್ನ ನನ್ನ ನನ್ನ ಈ ಪ್ರಕೃತಿ ಏನು ಹೆಚ್ಚಾಗಿ ಗಮನ ಮಾಡಲ್ಲ ಕಮ್ಮಿಯಾಗಿನೂ ಗಮನ ಮಾಡಲ್ಲ ಇಟ್ ಇಟ್ ಈಸ್ ಬ್ಯಾಲೆನ್ಸಿಂಗ್ ಇಟ್ಸ್ ನಾನು ಪ್ರಕೃತಿಯ ಒಂದು ಭಾಗ ಹಾಗಾಗಿ ನಾನು ಪ್ರಕೃತಿಗೆ ಗೌರವ ಕೊಡಬೇಕು ಪ್ರಕೃತಿಗೆ ನಾನು ಗೌರವ ಕೊಡಬೇಕು ಅಲ್ಲಿ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಅದರ ಜೊತೆ ಜೊತೆಗೆ ಪ್ರಕೃತಿನ ಕಾಪಾಡ್ತಿದ್ದೀನಿ ನಾನು ಈ ಪ್ರಕೃತಿ ಈಗ ನೋಡಿ ನಾನು ಹುಷಾರಾಗಿಬಿಡ್ತೀನಿ ಅಯ್ಯೋ ನನಗೆ ಇಂಥ ಲಂಗ್ಸ್ಗೆ ತೊಂದರೆ ಹಾರ್ಟ್ಗೆ ತೊಂದರೆ ರೀಪ್ರೊಡಕ್ಷನ್ ಆರ್ಗನ್ಸ್ಗಳಿಗೆ ತೊಂದರೆ ನನ್ನ ಕೂದಲುದ್ರೋಯಿತು ನನ್ನ ಮುಖ ಕೆಟ್ಟೋಯ್ತು ಅಂತ ಮನುಷ್ಯನಾಗಿ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಆದರೆ ಆ ಸಸ್ಯಗಳು ಆ ಪ್ರಾಣಿಗಳು ಅವಕ್ಕೇನು ಆಪ್ಷನ್ನೇ ಇಲ್ಲ ಮನುಷ್ಯ ಮಾಡಿದ ಎಲ್ಲ ಹೊಲಸೂ ತೊಗೊಳ್ಳೇಬೇಕು ಮನುಷ್ಯ ನೆಲ ಗಬ್ಬಿಡಿಸ್ದ ಅದರಲ್ಲೇ ಗಿಡ ಬೆಳಿಬೇಕು ಮನುಷ್ಯ ನೆಲ ಹಾಳು ಮಾಡಿ ಗಿಡಗಳನ್ನ ಸಸ್ಯ ಸಂಪತ್ತನ್ನೆಲ್ಲ ನಾಶ ಮಾಡ್ದೆ ಪ್ರಾಣಿಗಳು ಅದನ್ನೇ ತಿನ್ಬೇಕು ಆಪ್ಷನ್ ಇಲ್ಲ ಬೇರೆ ಮಾಡೋದು ನಾವು ಅನಾನುಕೂಲ ಮಾಡೋದು ನಾವು ನಾವು ಪ್ರಕೃತಿಯನ್ನು ಗೌರವಿಸ್ಬೇಕು ಪ್ರಕೃತಿಯನ್ನು ನಾವು ಗೌರವಿಸಿದ್ರೆ ನಮ್ಮ ಜೀವಕ್ಕೆ ಒಳ್ಳೆಯದು ಯಾಕಂದರೆ ಪ್ರಕೃತಿಯ ಭಾಗ ನಾವು ಅನ್ನೋದನ್ನ ಯಾವತ್ತೂ ಮರಿಬಾರ್ದು ಸರಿ ಸಪೋಸ್ ನಾನೇ ಅದನ್ನು ನೀವು ಮಾಡಿದ ಪ್ರಾಡಕ್ಟನ್ನು ಕಾಪಿ ಮಾಡ್ತೀನಿ ಅಂತಂದರೆ ನನ್ನ ಹೆಸರಲ್ಲಿ ನಾನು ಇನ್ನೊಂದು ಪ್ರಾಡಕ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಸಾಧ್ಯ ಇದೆಯಾ ಅಂತ ಸಾಧ್ಯ ಇದೆ ನೀವು ಇದನ್ನ ಕಾಪಿ ಮಾಡಿದ್ರೆ ನನಗೆ ಸಂತೋಷ ಯಾಕಂದ್ರೆ ಇಡೀ ದೇಶಕ್ಕೆ ನಾನು ನಾನೊಬ್ನೇ ಇದನ್ನು ಮಾಡಿಕೊಡಕ್ಕಾಗಲ್ಲ ಆದರೆ ಇದು ಇಟ್ ಇಸ್ ಬಿನ್ ಪೇಟೆಂಟೆಡ್ ಅಂದರೆ ನೀವು ನನ್ನ ಹತ್ರ ಪೇಟೆಂಟ್ ಪಡ್ಕೊಂಡು ನೀವು ಮಾಡೋದ್ರಲ್ಲಿ ನನಗೆ ತುಂಬ ಸಂತೋಷ ಬರಲಿ ಎಲ್ಲ ಎಷ್ಟು ಜನ ಬಂದು ಮಾಡೋಕ್ಕೆ ಮುಂದೆ ಬರ್ತಾರೆ ಅವರೆಲ್ಲರಿಗೂ ನಾನು ಪೇಟೆಂಟ್ ಕೊಡ್ತೀನಿ ಅವರೆಲ್ಲರೂ ಪೇಟೆಂಟ್ ತೊಗೊಂಡ್ವಿ ಒಂದು ರಾಯಲ್ಟಿ ಅಂತ ಒಂದು ಏನೋ ಒಂದು ಯಾರಿಗೂ ಭಾರ ಆಗದೆ ಇರೋ ಥರದ್ದು ಒಂದು ರಾಯಲ್ಟನ್ನು ನಾವು ಫಿಕ್ಸ್ ಮಾಡ್ತೀವಿ ಅದನ್ನು ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ ಇಟ್ ಈಸ್ ನಾಟ್ ಓನ್ಲಿ ಇಂಡಿಯನ್ ಪೇಟೆಂಟ್ ಅಷ್ಟೇ ಅಲ್ಲ ಇದಕ್ಕೆ ಡಬ್ಲ್ಯೂ ಡಬ್ಲ್ಯೂ ಐ ಪಿ ಓ ಅಂತ ಇಂಟರ್ನ್ಯಾಷನಲ್ ವರ್ಲ್ಡ್ 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 ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಡಬ್ಲ್ಯೂ ಐ ಅಂತ ಅದರಲ್ಲೂ ಸುದಾ ಇದು ರಿಜಿಸ್ಟರ್ ಆಗಿದೆ ಈಗಾಗಲೇ ರಿಜಿಸ್ಟರ್ ಆಗಿದೆ ಪ್ರಪಂಚದಲ್ಲಿ ಯಾರು ಬೇಕಿದ್ರು ನಿಮ್ದು ಪೇಟೆಂಟ್ ಅನ್ನು ತಗೊಂಡು ಅವರು ಸಹ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಮಾಡಬಹುದು ನೆಕ್ಸ್ಟ್ ನಾನು ಸಹ ಮಾಡಬಹುದು ಇನ್ನೊಬ್ರು ಕಾಪಿ ಮಾಡಿದ್ರೆ ನನಗೆ ಸಂತೋಷ ನಾನು ಮಾಡ್ತಾ ಇರೋದು ಇನ್ನೊಬ್ರು ಮಾಡ್ತಾ ಇರಲ್ಲ ಬೇಗ ಜನಗಳಿಗೆ ತಲುಪ ಜನಗಳಿಗೆ ತಲುಪ ಖಂಡಿತ ಇಟ್ ಹ್ಯಾಸ್ ಟು ಗೋ ಸಂಬಡಿ ಹ್ಯಾಸ್ ಟು ಕಾಪಿ ಇಟ್ ಸಂಬಡಿ ಹ್ಯಾಸ್ ಟು ಡೂ ಇಟ್ ಒಬ್ಬ ಮನುಷ್ಯ ಮಾಡೋಕ್ಕಾಗಲ್ಲ ಇಡೀ ಯಾಕಂದರೆ ನಾನು ಹೇಳೋದು ಟೆಟ್ರಾ ಪ್ಯಾಕ್ನ ನಿಲ್ಲಿಸಿ ಇದನ್ನೇ ಮಾಡಿ ಅಂತ ನಾನು ಹೇಳೋದು ಯಾಕಂದರೆ ಟೆಟ್ರಾ ಪ್ಯಾಕ್ನಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಇದೆ ಸೊ ಎಲ್ಲ ಇದನ್ನೇ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಎಷ್ಟು ಬೇಕಾಗತ್ತೆ ಕೋಟಿ 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 ಬೇಕಾಗತ್ತೆ ಇದು ಅದನ್ನು ನಾನೊಬ್ಬ ಮಾಡೋಕ್ಕಾಗಲ್ಲ ಒಂದು ಜನ್ರೇಷನಲ್ಲೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇದು ಇಡೀ ಪ್ರಪಂಚದ ಎಲ್ಲ ಮನೆಗಳನ್ನೂ ತಲುಪಬೇಕು ಅಂತಂದರೆ ವೆರಿ ಸೀರಿಯಸ್ ಆಗಿ ನಾವು ತೊಗೊಂಡ್ರು ಹತ್ತು ವರ್ಷ ಬೇಕು ಹತ್ತು ವರ್ಷ ಆಗಬೇಕು ಇದು ಆಗ್ಬೇಕು ಸರ್ ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಈ ಒಂದು ಹೆಜ್ಜೆನೆ ಇಡಲೇಬೇಕಾಗಿದೆ ತುಂಬಾ ಒಳ್ಳೆ ಅಂತಂದ್ರೆ ಒಳ್ಳೆ ಉಪಯುಕ್ತವಾದಂತ ಮಾಹಿತಿ ಸರ್ ಇಷ್ಟು ಸಣ್ಣದ ಪೀಸು ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ ಮಾಡ್ತದೆ ಅಂತ ಯಾರು ಸಹ ಅಂದ್ಕೊಂಡಿರೋದಿಲ್ಲ ಬಟ್ ಅದು ನಮ್ಮ ಲೈಫಿಗೆ ಮುಂದಿನ ಜನ್ರೇಷನಿಗೆ ತುಂಬಾನೇ ತೊಂದರೆ ಕೊಡುತ್ತೆ ಅಂತ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಮತ್ತೆ ಅದಕ್ಕೆ ಸೊಲ್ಯೂಷನ್ ಸಹ ಕೊಟ್ಟಿದ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಿಜವಾಗ್ಲೂ ಕೂಡ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಸಹ ಮುಖ್ಯ ಆಗತ್ತೆ ನಮ್ಮ ಜೊತೆಗೆ ನಮ್ಮ ಮುಂದಿನ ಜನರೇಷನ್ ಆರೋಗ್ಯಯುತವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಇಂಥ ಒಂದು ಸಣ್ಣ ಪುಟ್ಟ ಹೆಜ್ಜೆ ಇಡೋದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಕೂಡ ಹೌದು ಈ ಹೆಜ್ಜೆ ಇಡೋದಕ್ಕೆ ನಾವು ಹಿಂದೆ ಮುಂದೆ ಯೋಚನೆ ಮಾಡಲೇಬಾರದು ಅನ್ನೋದನ್ನ ನಾವು ನಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಸಹ ಮನವಿ ಮಾಡ್ಕೊಳ್ತಿದ್ದೇವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ